ನಿಮ್ಮ ಕೈ ಒಳಗೆ ಇರತಕ್ಕಂಥ ಲಿಂಗ ಮಾತ್ರ ಕಾಣ್ತಾ ಇರಬೇಕು, ಮುಂದ್ಗಡೆ ಯಾರು ಅಡ್ಡಾಡಿದ್ರು ಕೂಡ ಕಾಣಬಾರ್ದು. ಲಿಂಗ ಏನು ತದೇಕ ಚಿತ್ತದಿಂದ ನೋಡ್ತಾ ನೋಡ್ತಾ ಕೂತ್ರಿ ಅಂತಂದ್ರೆ ಕಣ್ಣಾಗ ನೀರು ಬರುವವರೆಗೂ ಲಿಂಗಯ್ಯನ ನೋಡಬೇಕು. ಯಾವಾಗ ಲಿಂಗಯ್ಯನ ನೋಡುವಾಗ ಕಣ್ಣಾಗ ನೀರು ಬಂದು ಅಂತಂದ್ರೆ ನಿಮ್ಮ ಎಲ್ಲ ಪ್ರಾರಬ್ಧದ ಕರ್ಮಗಳು ತೊಳ್ಕೊಂಡು ಹೋದಂಗಂತೆ. ಪ್ರಾರಬ್ಧದ ಕರ್ಮಗಳು ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲ ಅಂದ್ರೆ ಮಾಡಿರ್ತಕ್ಕಂಥ ಪಾಪ ಕಾರ್ಯಗಳು, ಕೆಟ್ಟ ಕಾರ್ಯಗಳು, ಅದು ಲಿಂಗಯ್ಯನ ನೋಡಿದ್ರೊಳಗೆ ತೊಳ್ಕೊಂಡು ಹೋಗ್ತಾ ಇದಿಷ್ಟು ಲಿಂಗಯ್ಯನ ಶಿವಯೋಗ ಆಗುತ್ತೆ. ಇಂತಾದ ಮೇಲೆ ನೈವೇದ್ಯ ಇದ್ರೆ ನೈವೇದ್ಯ ತೋರಿಸ್ಬೇಕು. ನೀವೇನು ಮಾಡ್ತೀರಿ, ಎಲ್ಲ ದೇವಸ್ಥಾನಕ್ಕೆ ಹೋದಾಗ ನೋಡ್ಬೇಕ್ರಿ, ದೇವ್ರ ಕಡೆ ಹೋಗಿರ್ತೀರ, 20 ಪ್ಲೇಟ್ನ ಹಾಕೊಂಡು ಬಂದು ಅಲ್ಲೇನು ದೇವ್ರ ತಿಂತಾನೋ ಅಂದ್ರೆ ಅರ್ಧ ಕರ್ಜಿಕಾಯಿ ಅನ್ಬೋದು ಅಲ್ಲಿ ಮೇಳೋದು. ಒಂದಿಷ್ಟು ಅನ್ನ, ಒಂದಿತ್ತು ಅನ್ನ ಇಡೋರು, ಇಲ್ಲ ಒಂದಿಷ್ಟು ಸಕ್ಕರೆ ಹಾಕೋರು, ಅಲ್ಲೆಲ್ಲ ಗಲೀಜು ಮಾಡಿಟ್ಟು ನೀವು ಹೋಗೋದು. ಆಮೇಲೆ ನಾಯಿ ಬರ್ತಿ ತಂದು ಹೋಗಿಬಿಡ್ತಾವ. ನೈವೇದ್ಯ ಮಾಡುವಂಥ ವಿಧಾನ ಹೆಂಗದ ಅಂತಂದ್ರೆ, ನಿಮ್ಮ ಕೈ ಒಳಗೆ ತಾಟ್ ಹಿಡ್ಕೊಂಡು ಮಗ್ಲಿರುವಂಥ ನೀರೊಳಗೆ ಕೈ ಹಾಕಿ ನೀರು ತೊಗೊಂಡಿಗೆ ಮಾಡುವಂದ್ರೆ 2 ರೌಂಡ್ ಹಾಕ್ಬೇಕು. ಹಾಕಿ ನೈವೇದ್ಯ ತೋರಿಸ್ಬಿಡ್ಬೇಕು ಅಷ್ಟೇ, ಅದ್ರಾಗಿನ ತೊಗೊಂಡು ಅದ್ರ ಮ್ಯಾಗ ಹಾಕುವುದಲ್ಲ. ಯಾವುದೇ ನೈವೇದ್ಯ ತೆಗೆದು ತೋರಿಸ್ರಿ ನೀವು, ಲಿಂಗಯ್ಯನ ಕೂಡ ಅಷ್ಟೇ ತೋರಿಸಿ ಅದರಲ್ಲೇ ನೀರೊಳಗೆ ಬಿಟ್ಟು ಬಿಡಬೇಕು. ಇದಿಷ್ಟು ಪೂಜೆ ಆದ ಮೇಲೆ ಇಲ್ಲಿ ನೋಡ್ರಿ ಪ್ರಮುಖವಾಗಿರ್ತಕ್ಕಂಥದ್ದು ಯಾವುದು, ಪಾದೋದಕ ಇಷ್ಟು ಶಿವಯೋಗ ಆದ ಮೇಲೆ ಅಲ್ಲಿರುವಂತ ನೀರಿನೊಳಗೆ ಮತ್ತೆ ಓಂಕಾರವನ್ನು ಬರಿಬೇಕು. ಓಂಕಾರವನ್ನು ಬರೆದ ಮೇಲೆ ಅದರೊಳಗೆ ಗುರುಪಾದೋದಕ, ಲಿಂಗ ಪಾದೋದಕ, ಜಂಗಮ ಪಾದೋದಕ ಅಂತ 3 ಸಲ ಹೇಳಬೇಕು. ಹೇಳಿ ಲಿಂಗಯ್ಯನಲ್ಲಿ ಹಿಂಗ ಹಿಡಿದು ಹಿಂಗ ನೀರು ಕುಡಿಬೇಕು, ಅದು ಪಾದೋದಕ ಅನಿಸ್ಕೊಳ್ತದೆ. ಪಟ್ಟಿಗೆ ಲಿಂಗದ ಮೇಲೆ ನೀರಾಕಿ ತಗೊಳ್ಳಂಗಿಲ್ಲ. ಇದಿಷ್ಟು ಸರಳವಾಗಿರ್ತಕ್ಕಂಥದ್ದು. ಏನೇನು ಹೇಳಿದ್ರೆ ಗುರುಪಾದೋದಕ ಗೊತ್ತಾಗ್ಲಿಲ್ಲ ರೀ ಆಚಾರ, ಮನೆಯಾಗ ಒಂದು ದೇವರ ಹೇಳಕ್ಕೆ ಒಂದು ಕಟ್ಟಿ ಕಟ್ಟಿರಲಿಲ್ಲ. ಯಾಕೆ ಕಟ್ಟಿರೋದು ಏನಂತಾರೆ ಅದಕ್ಕೆ, ಏನ್ರಿ ಏನ್ರಿ, ಜ ಗು ಲಿ. ಜ ಅಂದ್ರ ಜಂಗಮ, ಗು ಅಂದ್ರ ಗುರು, ಲಿ ಅಂದ್ರ ಲಿಂಗ. ಗುರು ಲಿಂಗ ಜಂಗಮರನ್ನ ಆರಾಧನೆಯನ್ನ ಮಾಡ್ಲಿಕ್ಕೆ ಅವಾಗಿನ ಹಿರಿಯರು ಕಟ್ಟಿಯನ್ನು ಕಟ್ಟಿಡ್ತಿದ್ರು. ಈಗ ಮಣಿ ಗುರುಗಳನ್ನು ಕರೆಸೋದು ಬಿಟ್ಟಿರಿ, ಮಣಿದೇವರು ತಂದು ತಂದು ಗೋಳೆ ಹಾಕಿ ಮಕ್ಕಳಿಗೆ ಪೂಜೆ ಮಾಡಕ್ ಬಂದು ಹತ್ತಿ ಬಿಟ್ಟಿರಿ. ಮಕ್ಕಳು ಹೇಳ್ತಿರೋ ಅವ್ರು ಏನಂತ, ಏ ಇವತ್ತು ಅಮಾಸೆ ಐತಿ, ಅಮಾಸೆ ಐತಿ, ಇವತ್ತು ಇಟ್ಟು ದೇವರ ದಿಕ್ಕಿ ತೊಳೆದ ಮೇಲೆ ಆಮೇಲೆ ನೀನು ಪೂಜೆ ಮಾಡಿ ನಿನ್ನ ನೀರು ಕುಟ್ಟು ಕೊಡ್ತೀನಿ, ಇಲ್ಲ ಊಟಕ್ಕೆ ಕೊಡೋದು. ಹಿಂಗಂದ ಕೂಡಲೇ ಹುಡುಗ ಇದು ದೂರಾಗ ಮಗಳನ್ನು ಕೊಟ್ಟಿದ್ದು, ಇದು ದೂರಾಗ ಹಾಕಿದ್ದು, ಇದು ಎಲ್ಲಿ ಬಿಡಂಗೆ ಕಾಣಂಗಂತ ಅಕ್ಕನ ಮನೆ ಹೋಗಿ ಹೋದ ಕೇಳ ಭಾಳ ಚಂದ ಐತಿ. ಅಕ್ಕನ ಮನೆ ಯಾವಾಗ ಓಡಿ ಹೋದಲ್ಲ, ಅಕ್ಕನ ಮನೆಗೆ ಹೋಗೋ ಪುರುಷತ್ರೊಳಗೆ ಆ ಕಾಲ ನಾವು ಗಂಟು ಬಿದ್ದಿರ್ಲಿಲ್ಲ. ಏನಂತ, ಇವತ್ತು ತಮಾಷೆ ಐತಿ, ಸುಮ್ಮನೆ ಇಟ್ಟು ತೊಳೀರಿ, ತೊಳೆದ್ರೆ ಹೊಟ್ಟೆ ಊಟಕ್ಕೆ ಇಲ್ಲಿಗೆ ಊಟ ಕೈಯಿಲ್ಲ. ಅದೇ ಸಮಯಕ್ಕೆ ಅಕ್ಕ ಅಂತ ಹೋದ್ಕೂಡ್ಲೆ ಮಾವು ಖುಷಿಯಾಗ್ಬಿಡ್ತು ನೋಡ್ರಿ, ಬಾರು ಅಳಿಯ ಅಂದವು, ಯಾಪ ಮಾವ ಅಂದವು. ಏನಿಲ್ಲಪ್ಪ ಅದು ಭಾಳ ಕರೆಕ್ಟ್ ಟೈಮ್ ಬಂದು ಮತ್ತೆ ಇಲ್ಲಿ ನೋಡಿದ್ರೆ ಹೆಂಗಾಗ್ಬಿಟ್ಟದ, ಅದಕ್ಕೆ ಬಾಪ ಅಂತ ತಿಳ್ಕೊಂಡು ಹೇಳಿದ. ಯಾಕೆ ಅಂತ ತಿಳ್ಕೊಂಡು ಕೇಳಿದ್ರೆ ಇಲ್ಲ ಮತ್ತು ಇವತ್ತು ತಮಾಷೆ ಇತ್ತಂತ, ಮತ್ತು ದೇವ್ರುಗಳು ಭಾಳ ಇವತ್ತಮ್ಮ ಬಡ ಬಡ ಪೂಜೆ ಮಾಡು, ಇಬ್ಬರು ಊಟ ಮಾಡೋಣ ಅಂತ. ಎದು ಕೊಡಿ ಬಂದ ಅಲ್ಲಿ ಅವನ ಕೈಯಾಗ ತಪ್ಪಿಸ್ಕೋಬೇಕಂತ ಅಕ್ಕನ ಮನೆಗೆ ಬಂದಾನ. ಇದೇನು ಬೆಣ್ಣೆ ಹೇಳ್ತಿದ್ದು ಬೆತ್ತಳ ತಂಕ ಅಂತ ಸರಿ ಅಂದವಣ. ಹೋಗಿ ಜಗಲಿ ಮೇಲೆ ನೋಡ್ತಾನ, ಅವನ ಮನೆಯಾಗ ದೇವ್ರ ಕಡಿಮೆ ದೂರ ಅಲ್ಲಿ ಬರಬರಿ ಇರ್ತಾವ. ಇಲ್ಲಿ ನೋಡ್ತಾನ 150 ಇವು ದೇವ್ರು ದೇವರು ದೇವಲ್ಲ ದೇವರು 150 ದೇವರು ವಿಚಾರ ಮಾಡಿದ ಅಳಿಯ. ಇದು ಎಲ್ಲಿ ಹೋದ್ರೆ ಬಿಡಕ್ ಕಾಣಂಗಿಲ್ಲ ತಡಿ ಅಂತ ತಿಳ್ಕೊಂಡು ಎಲ್ಲ ದೇವ್ರ ಬಾಳೆ ಮಾಡ್ಕೊಂಡು ಚಿಲ್ಲ ಹಾಕೊಂಡು ಕೇಳ ಬಾಚಂದ್ರೆ ಮುಂದ್ ಕುತ್ಕೊಂಡು ಮಾತಾಡಪ್ಪ. ಏನ್ ಹೇಳಕತ್ತಿದ್ದೆ, ಎಲ್ಲಾ ದೇವ್ರ ಬಾಳೆ ಮಾಡ್ಕೊಂಡು ಚಿಲ್ಲ ಹಾಕೊಂಡು ಹಾಕೊಂಡು ಅದಕ್ಕೊಂದು ಸುತ್ತಲಿ ಗಂಟೆ ಕಟ್ಕೊಂಡು ಹಿತ್ತು ಹೋದ ಹಿತ್ತಲದಾಗ ಬಾವಿ ಇತ್ರಿ. ಅಯ್ಯೋಯಪ್ಪ ಅಂದ್ರೆ ಕೇಳ್ರಿ ಮುಂದೆ ಹೇಳತ್ತಲ್ಲ, ಹಿಂದೆ ಬಾವಿ ಇತ್ತಲ್ಲ ಹಿತ್ತಲದಾಗ, ಆ ಚೀಲಕ್ಕೊಂದು ಹಗ್ಗ ಕಟ್ಟು ದರ ಅಂತ ಬಾಳಾಗ ಬಿಟ್ಟ ಬೆಟ್ಟ. ಒಂದು 5 ನಿಮಿಷ ಆಗಿತ್ತು ಜಗಿ ತೆಗದ ತೆಗದು ಸೀದಾ ತಂದ ಜಗಲಿ ಮೇಲೆ ಇಟ್ಟು ವಿಭೂತಿ ಕರೆಸಿ ಹಚ್ಕೊಂಡಿರಲ್ಲ, ಹಿಂಗ ನೀರಾಗಿ ವಿಭೂತಿ ಕರೆಸಿ ಹಿಂಗೆ ಮಾಡಿ ಸಮರ್ಸ್ಬಿಟ್ಟ. ಎಲ್ಲ ವಿಭೂತಿ ಹತ್ತಿ ಎಲ್ಲ ದೇವ್ರಿಗೆ ಹತ್ತಿ ಉದ್ದಿನ ಕಟ್ಟಿ ಗಂಟೆ ತಗೊಂಡು ಬಾರಿಸ್ಕೊಟ್ಟು ನಿಂತ ಮಾವು ಕಾವಾಗ ಅಲ್ಲಿ ಲೇ ಅಳಿಯ 100 ದೇವರು ಅವ ಇಟ್ಟು ಜಲ್ದಿ ಹಾಕ ತೊಳೆದು ಅನ್ನವ ಬಂದು ನೋಡ್ತಾನ. ಅದ್ರೊಳಗೆ 100 ದೇವರೊಳಗೆ 50 ದೇವ್ರು ಬಂದು ಜಗಲಿ ಮೇಲೆ ಕೊಡ್ತಾವ.
ಯಾಕೋ ಏನ್ ಮಾಡಿದ್ವಿ ಅಂತ ನಾವು ಏನಿಲ್ಮಲ್ಲ ಮತ್ತ ಇಷ್ಟೆಲ್ಲ ದೇವ್ರ ತೊಳ್ಕೊತ ಕೂತ್ರ ಟೈಮ್ ಆಗತ್ತ, ಎಲ್ಲಾ ದೇವ್ರನ್ನ ಇಶಾಡ್ಸ್ಕೊಂಡು ಬರ್ಬೇಕಂತ ಬಾವಿ ತೊಗೊಂಡು ಹೋಗಿದ್ವಿ. ಎಲ್ಲಾ ದೇವ್ರನ್ನ ಇಶಾಡ್ಸ್ಬೇಕಂತ ಚೀಲ್ದಾಗ ಹಾಕಿ ಬಾವ್ಯಾಗ ತರದ್ರ ಅಂತ ಬಿಟ್ಟೆ. ಮತ್ ಯಾವ ಕೀಸ್ ಬಂದೈತಿ ಅವು ಬಂದ ಜಗಳಿ ಮ್ಯಾಗ ಕೂತಾವ. ಮತ್ ಯಾವ ಬಂದಿಲ್ಲ, ಮತ್ ನಾ ಏನ್ ಮಾಡಿ ಮುಳುಗ್ಯಾವ ಅಂತ. ಏಕದೇವ ಉಪಾಸನೆ ನಮ್ಮ ವೀರಶೈವ ಲಿಂಗಾಯತ ಧರ್ಮದೊಳಗ ಇಷ್ಟ ಲಿಂಗವನ್ನು ಬಿಟ್ಟು ಅನ್ಯ ದೇವರನ್ನು ಪೂಜಿಸಬಾರದು ಅಂತ ಹೇಳ್ತಾರೆ. ಗೌರವಿಸಬೇಕು, ಪೂಜಿಸಬಾರದು ಅಂತಲ್ಲ, ಗೌರವಿಸಬೇಕು. ನಿನ್ನ ಇಷ್ಟೇ ನಿಷ್ಠೆ ಎದರ ಮೇಲೆ ಇರಬೇಕು ಅಂದ್ರೆ ಇಷ್ಟ ಲಿಂಗದ ಮೇಲೆ ಇರಬೇಕು ಅಂತ ಹೇಳ್ತಾರೆ. ಇಷ್ಟ ಲಿಂಗದ ಮೇಲೆ ಲಿಂಗನಿಗೆ ನಾವು ಮೊದಲ ಪ್ರಾಶಸ್ತ್ಯತೆಯನ್ನು ಕೊಡಬೇಕು. ಇದು ಗುರುಪಾದದಕ್ಕೆ ಲಿಂಗ ಪಾದದಕ್ಕೆ ಆದ್ಮೇಲೆ ಅವಾಗ ನಿಮ್ಮ ಗುರುಗಳಿಗೆ ಒಳಗಿಟ್ಕೊಂಡು ಎಷ್ಟು ಸರಳ ಅಲ್ಲ. ಮೊದಲು ನೀರು ಹಾಕ್ರಿ, ಆಮೇಲೆ ವಿಭೂತಿ ಹಚ್ಚಿರಿ, ಲಿಂಗ ನೋಡಿ ಆದಮೇಲೆ ಆಮೇಲೆ ಪಾದೋದಕವನ್ನು ತೆಗೆದುಕೊಳ್ಳೋದು ಇಷ್ಟು ಸರಳ ಪೂಜೆ ಅದ. ಮತ್ತೆ ಬಹಳ ಮಂದಿ ಹೇಳ್ತಿರ್ತಾರೆ ಸರ್ ಲಿಂಗ ಕಟ್ಕೊಂಡ ಮೇಲೆ ಮತ್ತೇನು ಸತ್ತಲದು ಹೋದ್ರೆ ಹೆಂಗ್ರಿ? ಏನು ಸಂಬಂಧ ಇಲ್ಲ. ನೀ ಲಿಂಗ ಕಟ್ಕೊಂಡು ಅಲ್ಲಿ ಹೋದಿ ಅಂತಂದ್ರೆ ಅದರ ನೆಲ ಪವಿತ್ರ ಆಗತ್ತ, ಪರಂತು ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮೈಲಿಗೆ ಇಲ್ಲ, ಮೈಲಿಗೆ ಇಲ್ಲ. ಬಹಳ ಪವಿತ್ರವಾಗಿರ್ತಕ್ಕಂಥ ಬಹಳ ಸರಳವಾಗಿರುವಂತ ಧರ್ಮ ನಮ್ಮ ವೀರಶೈವ ಲಿಂಗಾಯತ ಧರ್ಮ ಅನ್ನುವಂಥದ್ದು. ಹಾಗಾಗಿ ಎಲ್ಲರೂ ಕೂಡ ಲಿಂಗವನ್ನು ಕಟ್ಕೊಳ್ಳುವಂತ ಪ್ರಯತ್ನ ಮಾಡ್ಬೇಕನ್ನುವ ಕಾರಣಕ್ಕೆ ನೀಲೂರು ಲಿಂಬೆಕ್ಕ ನಿಮಗೆಲ್ಲ ಆದರ್ಶ ಆಗತ್ತ. ಬಾಲ್ಯದ ಕೇವಲ 12 ವರ್ಷದೊಳಗಾಗಿಯೇ ಸಾಕ್ಷಾತ್ ಮಲ್ಲಿಕಾರ್ಜುನ ಸ್ವಾಮಿ ಬಂದು ಗಣೇಶನೊಳಗೆ ಬಂದು ಹೇಳ್ತಾನೆ, ನಾಳೆ ನಿನಗೊಬ್ಬ ಜಗಮಾಮೂರ್ತಿ ಬರ್ತಾನೆ, ಅವನ ಕಡೆಯಿಂದ ಲಿಂಗ ದೀಕ್ಷೆ ತಗೋ. ಬೆಳಿಗ್ಗೆ ಎದ್ದು ನೋಡಿದ್ರೊಳಗಾಗಿ ತಂದೆ ತಾಯಿಗಳ ಜಗಮನ ಪಾದ ಪೂಜೆ ಮಾಡಾಕತ್ತಿದ್ರು. ಹೋಗಿ ಹೇಳ್ತಾಳೆ ಗಣೇಶನೊಳಗೆ ಪರಮಾತ್ಮ ಮಲ್ಲಿಕಾರ್ಜುನ ಸ್ವಾಮಿ ಬಂದು ಹೇಳಾನ, ಈ ಜಂಗಮ ಮೂರ್ತಿ ಕಡೆಯಿಂದ ನನಗೆ ಲಿಂಗ ದೀಕ್ಷೆಯನ್ನು ಕೊಡಿಸಬೇಕಂತ ಹೇಳಾನ ಅಂತ ತಿಳ್ಕೊಂಡು ಹೇಳಿದಾಗ ಜಂಗಮಾಮೂರ್ತಿಯ ಜೋಳಿಗೆ ಒಳಗೆ ಲಿಂಗ ಬೀಳಿತು. ಅದೇ ಕ್ಷಣದೊಳಗೆ ಜಗಮಾಮೂರ್ತಿ ನೀಲೂರು ಲಿಂಬಕ್ಕ ತಾಯಿಗೆ ಲಿಂಗ ದೀಕ್ಷೆಯನ್ನು ಕೊಡ್ತಾಳ. ಅವಾಗ ಲಿಂಗವೇ ನನ್ನ ಲಿಂಗ ಸತಿ ಲಿಂಗ ಲಿಂಗ ಪತಿ ಏನ್ರಿ ನೀನು ಹೇಳಕತ್ತಾರವ ಶರಣ ಸತಿ ಲಿಂಗಪತಿ. ಶರಣ ಸತಿ ಅಂತಂದ್ರೆ ನಾನು ಹೆಣ್ಣರಾಗಿರು ಗಂಡರಾಗಿರು, ನೀ ಗಂಡ ಆದ್ರೂ ಕೂಡ ನೀ ಸತಿನೇ. ನಿನ್ನ ಪತಿ ಯಾರು ಅಂತಂದ್ರೆ ಲಿಂಗಯ್ಯ. ಲಿಂಗಯ್ಯ ಅದಕ್ಕೆ ನಿತ್ಯ ಮುತ್ತೈದೆ ಅಂತ ಕರೀತಾರೆ. ನಿತ್ಯ ಮುತ್ತೈದೆ ಸಾಯು ಪರ್ಯಂತರವಾಗಿ ಪೂಜಿಸಲು ಅವಕಾಶ ಇರತಕ್ಕಂಥ ಲಿಂಗ. ಇಂಥ ಲಿಂಗವನ್ನು ಕಟ್ಕೊಂಡಿರ್ತಕ್ಕಂಥ ನಿಂಬಕ್ಕ ತ್ರಿಕಾಲ ಪೂಜಾ ನಿಷ್ಠಳಾಗ್ತಾಳೆ. ಯಾವಾಗ ಬ್ಯಾಸರ ಅಂತ ಬಂದಂದ್ರೆ ಲಿಂಗ ತಕ್ಕೊಂಡು ಲಿಂಗ ನೋಡ್ಕೊಂತ ಕುಂತು ಬಿಡೋದು. ನಿಮ್ ಹುಡುಗರಂಗ ಲೂಡೋ ಆಡಿದ್ನೆ, ಪಬ್ಜಿ ಆಡಿದ್ನೆ, ಅವು ಇವು ಆಟ ಆಡ್ತಿದ್ದಿದ್ದಿಲ್ಲ ಲಿಂಗ ನಿಂಬಕ್ಕ. ಏನಾದ್ರೂ ಬ್ಯಾಸರ ಆಯ್ತು ಅಂದ್ರೆ ಲಿಂಗ ಏನು ನೋಡ್ತಾ ನೋಡ್ತಾ ತನ್ನೊಳಗೆ ಒಂದು ಶಕ್ತಿ ಬಂದಿತ್ತು. ಊರೊಳಗೆ ಒಬ್ಬ ಸಾವುಕಾರನ ಮಗಳಿಗೆ ಘಟಸರ್ಪ ಕಚ್ಚಿತ್ತು. ಯಾವಾಗ ಘಟಸರ್ಪ ಕಚ್ಚಿರುವಂತ ಪ್ರಸಂಗದೊಳಗೆ ಸಾಕ್ಷಾತ್ ಮಲ್ಲಿಕಾರ್ಜುನ ಸ್ವಾಮಿ ಲಿಂಗೈನೊಳಗೆ ಬಂದು ಹೇಳ್ತಾನೆ, ನೋಡುವ ನಿಂಬಕ್ಕ ನಿನ್ನ ಕಾಯಕ ಹಿಂದಾಗಬೇಕಲ್ಲ, ಯಾರು ನೋವು ಯಾರು ಕಷ್ಟ ಯಾರು ದುಃಖ ಅಂತಿರ್ತಾರಲ್ಲ ಅಂತವರ ಕಣ್ಣೀರು ಒರೆಸುವಂತ ಕಾಯಕದಿಂದ ಆಗಬೇಕಂತ ತಿಳ್ಕೊಂಡು ನನ್ನ ಗುರು ಹೇಳ ಮೇಲೆ ಯಾರೋ ಸತ್ತಾರಲ್ಲ ಅಂತ ತಿಳ್ಕೊಂಡು ಗುರುಗಳು ಹೇಳಿ ಕಳಿಸಿದ್ರು, ನಿನ್ನ ಭಸ್ಮವನ್ನು ಏನು ಹೇಳಿ ಹಚ್ಚುತ್ತೀಯಲ್ಲ ಭಸ್ಮದಿಂದ ನಿನ್ನ ಹಸ್ತ ಸ್ಪರ್ಶ ಆದ ತಕ್ಷಣದೊಳಗೆ ಅವರು ಮರುಜೀವನ ಪಡೆದುಕೊಳ್ಳುವಂತ ಶಕ್ತಿ ಐತೆ ಅಂತ ತಿಳ್ಕೊಂಡು ಗುರುಗಳು ಹೇಳ್ಯಾರಂದ ಮೇಲೆ ಹೋಗಿ ಭಸ್ಮ ಹೋಗಿ ಹಚ್ಚಿದ್ದಕ್ಕ ಸಾವುಕಾರ ಸತ್ತಿರ್ತಕ್ಕಂಥ ಸಾವುಕಾರನ ಮಗಳಿಗೆ ಮರುಜನ್ಮವನ್ನು ಕೊಟ್ಟಲು ಅನ್ನುವಂಥದ್ದು ನಿಂಬೆಕ್ಕ ತಾಯಿಯ ಉದಾಹರಣೆ ನಿರ್ಮಿಸ್ತವನ್ನ ಕೊಡಿ ಕೇಳಿರ್ತಾರೆ. ಯಾವಾಗ ನಿಂಬೆಕ್ಕ ಈಗ ಬೆಳೀತಾ 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 ದೊಡ್ಡವಳಾದ್ರು 15-16 ತಾರುಣ್ಯಾವಸ್ಥೆಗೆ ಬಂದಲ್ಲ. ಈಗ 18ನೇ ವಯಸ್ಸಿಗೆ ಮದುವೆ ಅಂತೀವಿ ನಾವೆಲ್ಲ. 18ನೇ ವಯಸ್ಸಿಗೆ ಒಳಗೆ ಮದುವೆ ಮಾಡಿದ ನನಗೆ ಏನಂತ ಕರೀತಾರೆ? ಬಾಲ್ಯ ವಿವಾಹ ಅಂತ ಕರೀತಾರೆ. ಅವಾಗಿನ ಕಾಲದೊಳಗೆ 12ನೇ ವಯಸ್ಸಿಗಲ್ಲ, ಕೊಟ್ಟಿರ್ತಕ್ಕಂಥ ತೊಟ್ಟಲದಾಗಿರುವಂಥ ಹುಡುಗಿಗೆ ತಾಳಿ ಕಟ್ತಿದ್ರು. ನಿಮಗೆಲ್ಲ ಗೊತ್ತದ ಅವಾಗಿನ ಕಾಲದೊಳಗೆ ಬಾಲ್ಯ ವಿವಾಹ ಪದ್ಧತಿ ಅತಿಯಾಗಿರ್ತಕ್ಕಂಥ ಮೂಢನಂಬಿಕೆ ಇವುಗಳಿಗೆ ಒದಗಾಗಿರ್ತಕ್ಕಂಥ ಸಮಾಜ ಇತ್ತು. ಅಂತಹ ಸಂದರ್ಭದೊಳಗೆ 15-16 ವಯಸ್ಸಿಗೆ ತಾರುಣ್ಯಕ್ಕೆ ಬಂದಿರತಕ್ಕಂಥ ನಿಂಬೆಕ್ಕಳಿಗೆ ವಯಸ್ಸಿಗೆ ಬಂದು ಮಗಳಿಗೆ ಸೂಕ್ತವಾಗಿರ್ತಕ್ಕಂಥ ಕನ್ಯಾ ನೋಡಬೇಕು ಅಂತ ವರವಣ್ಣ ನೋಡಬೇಕಂತ ಆ ಕಡೆ ಈ ಕಡೆ ಎಲ್ಲ ಕಡೆ ಸರ್ಚ್ ಮಾಡ್ತಿರ್ತಾರೆ, ಹುಡುಕಾಡ್ತಿರ್ತಾರೆ. ನೀವು ಮಾಡ್ತಿರ್ತಾರಲ್ಲ ಹುಡುಗರು ವಿಚಾರ, ಕನ್ಯಾ ನಿಶ್ಚಯ ಮಾಡೋರು, ವರ ಕನ್ಯವನ್ನು ನಿಶ್ಚಯವನ್ನು ಮಾಡೋರು, ಮಣಿತನವನ್ನು ನೋಡೋರು. ನೀವು ಕನ್ಯಾ ನೋಡಕ್ಕೆ ಹೋಗಿರ್ತೀರಿ, ಹೋಗಿರಂಗಿಲ್ಲ. ತಾಯಿ ನೋಡಿ ಕನ್ಯಾ ತಗೋಬೇಕಂತ ಏನ್ರಿ, ತಾಯಿ ನೋಡಿ ಕನ್ಯಾ ತಗೋಬೇಕಂತ. ಇನ್ನ
ಬಣ್ಣ ನೋಡಿ ಚಾ ಕುಡಿಬೇಕಂತ, ಬಣ್ಣ ನೋಡಿ ಚಾ ಕುಡಿಬೇಕು, ತಾಯಿ ನೋಡಿ ಕನ್ಯಾ ತಗೋಬೇಕು, ನಾಯಿ ನೋಡಿ ಕುಣಿ ತೊಗೊಳ್ಬೇಕಂತ, ಸಮಯ ನೋಡಿ ಮಾತಾಡಬೇಕಂತ. ಮೊದಲೇ ಹೇಳ್ರಿ, ಬಣ್ಣ ನೋಡಿ ಚಾ ಕುಡಿಬೇಕು. ಯಾರ ಮನೆಗೆ ಹೋಗಿದ್ರಿ ಅಂದ್ರೆ ಚಾ ತಂದು ಕೊಡ್ತಾರೆ, ಕೊಟ್ಟ ತಕ್ಷಣದೊಳಗೆ ನೋಡ್ತೀರಿ ಬಣ್ಣ ಸ್ವಲ್ಪ ಏನಾದ್ರೂ ಕಪ್ ಇತ್ತು ಅಂದ್ರೆ ಇವ್ರು ನೀರು ಹಾಕಿ ಮಾಡ್ಯಾರ, ನಾ ಚಾ ಕುಡಿಯಂಗಲ್ಲ, ಚಾ ಕುಡಿಯಂಗಿಲ್ಲ. ಅದ ಸ್ವಲ್ಪ ಹಾಲಿನಾಗ ಮಾಡಿದ್ದೆ ಚಾ ಇತ್ತು ಸುಮ್ಮನೆ ಕುಡಿದು ಬರ್ತಾರೆ, ಕುಡಿತಾರಲ್ಲ, ಬಣ್ಣ ನೋಡಿ ಚಾ ಕುಡಿಬೇಕಂತ. ಇನ್ನ ತಾಯಿ ನೋಡಿ ಕನ್ಯಾ ತಗೋಬೇಕಂತ. ತಾಯಿಯ ನಡೆ, ತಾಯಿಯ ನುಡಿ, ಆ ಸಂಸ್ಕಾರ ಹೆಂಗದಲ್ಲ, ಆ ತಾಯಿಯನ್ನು ನೋಡಿ ಕನ್ಯಾ ತಗೊಳ್ತಾ. ತಾಯಿಯ ಸಂಪೂರ್ಣ ಸಂಸ್ಕಾರ ಮಕ್ಕಳ ಮೇಲೆ ಬಂದಂತ, ಮಗಳ ಮೇಲೆ ಬಂದಂತ. ತಂದೆಯ ಸಂಸ್ಕಾರ ಮಗಳ ಮೇಲೆ ಬಂದಂತ. ಅದ ಒಂದು ವೇಳೆ ಮಗನಿಗೆ ಏನಾದ್ರೂ ಬೇಕಾಗಿತ್ತು ಅಂತ ಯಾಕನೇ ಅಪ್ಲಿಕೇಶನ್ ಹಾಕ್ತಾನವ, ಅಪ್ಪಗ ಹಾಕ್ತಾನ, ಅವಗ ಹಾಕ್ತಾನ, ಯಾರಿಗ್ರಿ ಅವನು ಸೆರೆಗಾಡ್ದು ಹೋಗ್ತಾನವ, ಬೇ ಇಂಥದ್ದು ಬೇಕಾಗಿತ್ತು ಅಪ್ಪಗ ಹೇಳ. ಅದ ಮಗಳಿಗೆ ಏನಾರು ಬೇಕಾಗಿತ್ತು ಅಂದ್ರ ಯಾರಿಗೆ ಹೇಳ್ತಾನ್ರಿ, ಅಪ್ಪಗ ಬೆನ್ನತ್ತಾನ. ಅಪ್ಪ ಮಗಳ ಮೇಲೆ ಬಹಳ ಪ್ರೀತಿ, ಅವ್ವ ಮಗಳ ಮೇಲೆ ಬಹಳ ಪ್ರೀತಿ, ನೋಡಿ ಹೆಂಗಂತ ನಮ್ಮ ಸಂಬಂಧ. ಯಾವಾಗ ನಿಶ್ಚಯವನ್ನು ಮಾಡುವಂತಹ ಪ್ರಸಂಗದೊಳಗೆ ತಾಯಿಯ ಗುಣಗಳನ್ನು ನೋಡಿ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡ್ತಾರೆ, ಮಗಳಿಗೆ ಸಂಸ್ಕಾರ ಬಂದಿರ್ತದೆ. ಕನ್ಯಾ ನೋಡ್ಬೇಕಾಗಿತ್ತು ಅಂತಂದ್ರೆ ಈಗಿನ ದಾರ ತಗೊಂಡು ಹೋದ್ನೆ, ಒಂದು ಪೇಪರ್ ಪಟ್ಟು ಓದಿಸಿದ್ನೆ, ಇಷ್ಟೆಲ್ಲ ನೀವು ಕನ್ಯಾ ನೋಡಕ್ ಹೋದವ್ ಇಷ್ಟೆಲ್ಲ ಪರೀಕ್ಷೆ ಏನು ಮಾಡ್ತಿರಲ್ಲ. ಕನ್ಯಾ ನೋಡಕ್ ಹೋದಾಗ ಒಂದು ಚೆನ್ನಾರ ಹುಡುಗ ಏನು ಮಾಡ್ತಾನ, ಯಾವ ಚಟ ಮಾಡ್ತಾನ, ಏನಿಲ್ಲ ಏನೇನೇನು ನೋಡಿದ್ರು, ಒಟ್ಟು ಗೌರ್ಮೆಂಟ್ ನೌಕರಿ ಒಂದಿದ್ರೆ ಸಾಕು ನಮಗೆ, ಒಟ್ಟು ಗೌರ್ಮೆಂಟ್ ನೌಕರಿಯಿಂದ ಕಣ್ಣು ಮುಚ್ಚೆ ಕನ್ಯಾ ಕೊಟ್ಬಿಡು, ಅವ ಏನು ಕುಡಿಯಲಿ ಹಾಲು ಮಾಡಿಬಿಟ್ಟು, ಒಟ್ಟು ಗೌರ್ಮೆಂಟ್ ನೌಕರಿ 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 ಯಾವ ಗೌರ್ಮೆಂಟ್ ನೌಕರಿ, ಆ ನೌಕರಿ ಈ ನೌಕರಿ ಅನ್ಕೊಂಡು ಹೋಗ್ತಿರಲ್ಲ. ಇವತ್ತಿನ ದಿವಸ ನಾವೆಲ್ಲ ಮೊಬೈಲ್ ಯುಗದೊಳಗದೇವಿ, ಹೆಂಗ 3G ಇತ್ತು, ಹೋದ ವರ್ಷ 4G ಬಂತು, ಈಗ 5G ಬಂದೈತಿ, ಮುಂದೆ ಹೊಟ್ಟಿ ಗಂಜಿ ಯಾರು ಕೊಡೋರು, ಯಾರು ಕೊಡೋರಿ, ರೈತ ಕೊಡವಲ್ಲ, ಮತ್ತೆ ಅನ್ನ ಇಲ್ಲಾರ್ದ ಏನು ನಡೆಯಂಗಿಲ್ಲ. ಅಂತ ರೈತನಿಗೆ ಒಂದಿಷ್ಟು ಗೌರವಿಸಿ ಕನ್ಯಾ ಕೊಡಕ್ ಮುಂದಾಗಬೇಕು, ಪರಂತು ಬರೀ ನೌಕರಿ ನೌಕರಿ ಹುಡುಕಾತ ಹೋದವ್ರ ಜೀವನ ಆಗೋದಿಲ್ಲ. ಬಹಳಷ್ಟು ಮಂದಿ ಮದುವೆ ಆಗ ಹಂಗ ಕೂತಾವ್, ಹೌದಿಲ್ರಿ, ಕನ್ಯಾಗಳು ಹಂಗ ಕೂತಾವ್, ಹುಡುಗರು ಹಂಗ ಕೂತಾವ್, ಎದಕ್ಕ ಇವ್ ಗೌರ್ಮೆಂಟ್ ನೌಕರಿ ಹುಡುಕಾಡಕತ್ತಾವ, ಈ ಒಟ್ಟು ಕನ್ಯಾ ಹುಡುಕಾಡಕತ್ತಾವ, ಕೊಡ್ಬೇಕು ಏನಾಗಲಿ, ಒಟ್ಟು ಮನೆಯಾಗ ಸಂಸ್ಕಾರ ಹೆಂಗೈತೆ ಅನ್ನೋದು ನೋಡಿ ಕನ್ಯಾ ಕೊಟ್ಬಿಟ್ಟು. ದೇವರ ದಾಸಿ ಮಾರಿನಂತ್ರ ಹೋಗಿ ಕೇಳಕ್ ಹೋದ್ರಂತ, ದೇವರ ದಾಸಿ ಮಾರಿನತ್ರ ಹೋಗಿ ಕೇಳಕ್ ಹೋದ್ರಂತ, ಇಲ್ಲ ಮತ್ತೆ ನಾವು ಕನ್ಯಾ ನೋಡ್ಬೇಕಂತ ಹೊಟ್ಟಿವ್ರಿ, ಕನ್ಯೆ ಹೆಂಗಿರ್ಬೇಕು ಅಂತ ಸ್ವಲ್ಪ ನಿಮ್ಗೆ ಸಲಹೆ ಸೂಚನೆ ಕೊಡ್ರಿ ಅಂತ ದಾಸಿ ಮಾರಿನತ್ರ ಹೋದ್ರೆ ದಾಸಿ ಮಾರಿ ಅಂದ. ದಾಸಿ ಮಾರಿನ ಕಾಯಕ ಏನಾಗಿತ್ತು ಅಂತಂದ್ರೆ, ದಾಸಿ ಮಾರಿನ ಕಾಯಕ ತಮಗೆಲ್ಲ ಗೊತ್ತಲ್ಲ, ದೇವರ ದಾಸಿ ಮಾರ್ಯ ನೇಯುವಂತ ಕಾಯಕ ಆಗಿತ್ತು. ಯಾವಾಗ ನೇಯುವಂತ ಕಾಯಕವನ್ನು ಮಾಡ್ತಾ ಇರುವಂತ ದಾಸಿ ಮಾರ್ಯ ಮಧ್ಯಾಹ್ನ 12 ಗಂಟೆ ಕೇಳಿ ಬಾ ಚಂದ, ನೀವು ಕನ್ಯಾ ನೋಡಕ್ ವರ ಮಗ ನೋಡಕ್ ಹೋಗಿರ್ತಿರಲ್ಲ, ಕನ್ಯಾ ನೋಡಕ್ ಹೋದಾಗ ಹೋಗ್ಬೇಕಂತ ತಿಳ್ಕೊಂಡು 4 ಮಂದಿ ಬಂದು ಕುತ್ಕೊಂಡು ಕೇಳಾಕತ್ತಾರ ಹುಡುಗರು, ಅವ್ರಿಗೆ ಹೇಳಾಕತ್ತಾರ ದಾಸಿ ಮಾರ್ಯ, ಏನಪ್ಪ ಕನ್ಯಾ ನೋಡಕ್ ಬಿಟ್ಟಿರಲ್ಲ, ಹೆಂಗಿರ್ಬೇಕಂತ ಕೇಳಾಕತ್ತಿರಲ್ಲ, ತಗೋರಿ ಹೇಳ್ತೀನಿ ಕೇಳಿ. ದಾಸಿ ಮಾರ್ಯ ನೇಯ್ಗೆ ಕಾಯಕವನ್ನು ಮಾಡುವಂತ ಸಂದರ್ಭದೊಳಗೆ ಮಧ್ಯಾಹ್ನ ಬಿರುಬಿರು ಬಿಸಿಲಾಗ 12 ಗಂಟೆ ಸುಮಾರಿಗೆ ಬಿಸಿಲು, ಮಧ್ಯಾಹ್ನ ಬಿಸಿಲಿನೊಳಗೆ ಬೆಳಕದ ಬೆಳಕಿನೊಳಗೆ ಒಳಗಡೆ ಇರತಕ್ಕಂತ ದುಗ್ಗಳಿಗೆ ಹೇಳ್ತಾನೆ ದಾಸಿ ಮಾರ್ಯ, ಹೇ ದುಗ್ಗಳೇ ಒಂದಿಷ್ಟು ದೀಪ ಹಚ್ಕೊಂಡು ಬಾ, ದೀಪ ಹಚ್ಕೊಂಡು ಬಾ, ಇಲ್ಲಿ ದಾರ ಪೂರಿಸ್ಬೇಕಾಗ್ಯದ, ದೀಪ ಹಚ್ಕೊಂಡು ಬಾ ಅಂತ ದಾಸಿ ಮಾರ್ಯ ದುಗ್ಗಳಿಗೆ ಕೂಗಿ ಹೇಳ್ತಾನೆ. ಯಾವಾಗ ದುಗ್ಗಳೆ ಒಳಗಡೆ ಒಂದಿಷ್ಟು ಒಣಕಿ ತಗೊಂಡು ಏನೋ ಕುಟ್ತಾ ಇದ್ದು, ಕಾಳುಗಳನ್ನು ಕುಟ್ತಾ ಇದ್ದು, ಕೊಟ್ಟುವಂತ ಸಂದರ್ಭದೊಳಗೆ ಪತಿದೇವ ಕರದಲ್ಲ ಅಂತ ತಿಳ್ಕೊಂಡು ಒಂದ ಕ್ಷಣ ಕೈಯಾಗಿರುವಂತ ಒಣಕಿಯನ್ನು ಬಿಡ್ತಾಳ, ಬಿಟ್ಟು ದೀಪ ಹಚ್ಕೊಂಡು ಬಂದು ದಾಸಿ ಮಾರಿನ ಮುಂದುಗಡೆ ಬಂದು ನಿಂತ್ಕೊಳ್ತಾಳ. ಯಾವಾಗ ದಾಸಿ ಮಾರಿನ ಮುಂದುಗಡೆ ಬಂದು ನಿಂತಿರುವಂತ ಸಂದರ್ಭದೊಳಗೆ ಅಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಆಶ್ಚರ್ಯವಾಗಿ ಕೇಳುತ್ತಾರೆ, ಏನಿದು ಇಂಥ ಬಿಸಿಲಿನೊಳಗೆ, ಯವ ಯವ ಒಂದು 5 ನಿಮಿಷ ಡ್ಯಾಮ ಕುಡ್ಬೇಕಂತ ಟೀಚರ್ ಅದಕ್ಕೆ ಇವತ್ತು ಸ್ಟೇಜ್ ಹೊರಗೆ ಹಾಕಿದ್ರೆ ನಿಮ್ಗೆ ಕೇಳಿದ ಏನು ಹೇಳಕ್ಕಂತಿದ್ದೆ, ದಾಸಿ ಮಾರ್ಯ ದೀಪ ಹಚ್ಕೊಂಡು ಬಂದ ತಕ್ಷಣದೊಳಗೆ ಆ 4 ಜನ ಆಶ್ಚರ್ಯವಾಗಿ ನೋಡ್ತಾರೆ, ಏನಿದು ದಾಸಿ ಮಾರ್ಯ ಏನು ಮಾಡಕತ್ತಾನ ಅಂತ.
ಎಂತ ಬಿಸಿಲಿನೊಳಗೆ ಇಷ್ಟೆಲ್ಲ ಬೆಳಕಿದ್ರು ದೀಪ ಹಚ್ಕೊಂಡು ಬಾ ಅಂತ ಹೇಳ್ತಾನಲ್ಲ, ಯಾಕಿರ್ಬೇಕು ಅಂತ ತಿಳ್ಕೊಂಡು ಕೇಳಿದಾಗ ಅವಾಗ ಅಷ್ಟಂದ ತಕ್ಷಣದೊಳಗ ದಾಶಿ ಮಾರಿ ಹೇಳ್ತಾನೆ ನಾಲ್ಕು ಜನರಿಗೆ ಏನಂತ, ಏನಪ್ಪ ಹೆಂಗಿರ್ಬೇಕಂತ ಕೇಳಾಕತ್ತಿದ್ರಲ್ಲ ಕನ್ಯಾ, ನೋಡ್ರಿ ಎಂತ ಬಿಸಿಲಿನೊಳಗ ದೀಪ ಹಚ್ಕೊಂಡು ಬಾ ಅಂತ ತಿಳ್ಕೊಂಡು ಹೇಳಿದ ತಕ್ಷಣದೊಳಗೆ ಕೆಲಸ ಬಿಟ್ಟು ಬಂದು ದೀಪ ಹಚ್ಕೊಂಡು ಮುಂದೆ ಬಂದ ನಿಂತಲ್ಲ ಎಂತ ಕಿದ್ರು ಮದುವೆ ಆಗ. ಅಷ್ಟ ಅಲ್ಲ ಅಷ್ಟ ಅಲ್ಲ, ಒಳಗಡೆ ಹೋಗಿ ನೋಡ್ರಿ ಅಂತ ಒಳಗಡೆ ಕಳಿಸ್ತಾನ, ಏನು ದುಗ್ಗಳಿ ಒಣಕಿ ಹಿಡ್ಕೊಂಡು ಪುಟ್ಟಾಕತ್ತಿದ್ದಲ್ಲ ಪತಿದೇವ ಕರುಣ ಅಂತ ತಿಳ್ಕೊಂಡು ಒಣಕಿಯನ್ನು ಬಿಟ್ಟು ಹೊರಗಡೆ ಬಂದು ಬಿಡ್ತಾಳ. ಏನು ಬಿಟ್ಟು ಬಂದಿದ್ದಲ್ಲ ಒಣಕಿ ಅಂತರದೊಳಗೆ ಮೂರು ಫುಟ್ ಅಂತ ಹಂಡೆಡ್ ಇಟ್ಕೊಂಡಿರ್ತಾರೆ ನೋಡ್ರಿ ಪತಿದೇವನ ವಾಣಿಗೋಸ್ಕರವಾಗಿ. ಇಂಥವಳಿದ್ರ ಮದುವೆ ಆಗಿದೆ ಅದ್ಯಾಕ ಆಗಿತ್ತು ಅಂತ ತಿಳ್ಕೊಂಡು ಕೇಳೋವ್ರಿದ್ರ ಮದುವೆ ಆಗಕ್ ಹೋಗ್ಬೇಡ್ರಿ, ಸಂಗುಣ ಒಬ್ಬಂಟಿ ಆಗಿರ್ರಿ. ಮದುವೆ ಆದರೂ ಕೂಡ ಸುಖ ಇರುವುದಿಲ್ಲ, ಇಚ್ಛೆಯ ನರಿತು ಸತಿ ಇರಲು ವೆಚ್ಚಕ್ಕೆ ಕಿಚ್ಚು ಹಚ್ಚಂತ ಸರ್ವಜ್ಞ. ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿ ಕುದಿಸುವಂಗೆ, ಸತಿ ಪತಿಗಳ ಒಂದಾಗದ ಭಕ್ತಿ ಅಮೃತದ ವಿಷ ಧರಿಸಿದಂತೆ ಕಾಣ ರಾಮನಾಥ ಜಡರ ರಾಶಿ ಮಾಡಿ ಹೇಳುತ್ತಾನೆ. ಸತಿ ಪತಿ ಇಬ್ರು ಸಂಸಾರ ಹಿಂಗ್ ಮಾಡ್ಬೇಕಲ್ಲ, ಮದುವೆ ಆಗುವಂತ ಪ್ರಸಂಗದೊಳಗೆ ಫೋಟೋ ಹೊಡಿತಾರೆ ನೋಡ್ಬೇಕು ನಿಮ್ದೆಲ್ಲ ಏನ್ ಅರ್ಬಂಟ್ ನೋಡ್ಬೇಕಲ್ಲ, ಬಾರಿ ಬಾರಿ ಫೋಟೋ ನಿನ್ನ ತೊತ್ತ ಅಕ್ಕಿ ಬಾಯ ಅಕ್ಕಿ ತೊತ್ತ ನಿನ್ನ ಬಾಯ. ಮುಂದಾಗ ಒಂದ್ ಹತ್ತು ವರ್ಷ ಬಿಟ್ಟು ಸ್ವಾಮಿಗಳು ಹೋಗ್ಬೇಕು, ಅದೊಂದು ಮೂಲ್ಯಾಗ ಇದೊಂದು ಮೂಲ್ಯಾಗ, ಮತ್ತ ಅವಾಗಿನ ಫೋಟೋ ಆಲ್ಬಮ್ ತೆಗೆದು ನೋಡ್ರಿ ಮತ್ತೇನ್ರಿ ಇದ್ದು ಹಿಂಗ ಐತಲ್ಲ. ಅವಾಗ ಅವಂತಾನ ಅದ ತುತ್ತ ನನಗ ಕೂತ ತಂದೈತಿ ಅಂತ, ಅದ ತುತ್ತ ನನಗ ಕೂತ ತಂದೈತಿ ಹಿಂಗಾಗ್ಬಿಟ್ಟ ನಮ್ ಜೀವನ ಅಂತ ಅವನ ಮದುವೆ ಆಗಿರ್ಬೇಕು. ನಮ್ ಗವಾಯಿನ ಮದುವೆ ಆಗಿ ಇನ್ನೊಂದು ಆಗೈತಿ ಒಂದು, ಅವ್ನು ನೋಡಿ ಅಣಕತ್ತಾನ ವಿಚಾರ ಮಾಡಕತ್ತಾನ ಈಗ ಅವ್ನು ಮದುವೆ ಆಗ ಬ್ಯಾಡ್ರಿ ಅಣಕತ್ತಾನ. ಹೇಳ್ತೀರಿ ಕೇಳ್ರಿ, ಸಂಸಾರ ಅನ್ನುವಂಥದ್ದು ಸಸಾರ ಆಗ್ಬೇಕಾಗಿತ್ತು ಅಂದ್ರೆ ನಡುವೆ ಐತಲ್ಲ ಪೂಜೆ, ಪೂಜೆ ಅನ್ನುವಂಥದ್ದು ಅಹಂಕಾರ, ಪೂಜೆ ತೆಗೆದು ಹಾಕಿಬಿಟ್ರೆ ಅಂದ್ರೆ ಸಸಾರ ಆಗ್ತದೆ, ಸಸಾರ ಆಗ್ತದೆ. ಸಸಾರ ಆಗ್ಬೇಕಾಗಿತ್ತು ಅಂತಂದ್ರೆ ಗುರುವಿನ ಮಾರ್ಗದರ್ಶನ ಸದಾವಕಾಲ ಪಡ್ಕೋತಾ ಇರಬೇಕು, ಗುರುವಿನ ಮಾರ್ಗದರ್ಶನ ಬೇಕಾಗ್ತದೆ. ಆಧ್ಯಾತ್ಮದಲ್ಲಿ ಇದ್ದಿ ಅಂತಂದ್ರೆ ಸಂಸಾರ ಅನ್ನುವಂಥದ್ದು ಸಸಾರ ಆಗ್ತದೆ, ಸಸಾರ ಆಗ್ತದೆ. ಹಾಗಾಗಿ ನಿಂಬೆಕ್ಕ ತಾಯಿಗೆ ಅಲ್ಲೇ ಪಕ್ಕದ ಗ್ರಾಮ ಆಗಿರ್ತಕ್ಕಂಥ ಊರ ಹೆಸರು ಯಾವುದು ನೀನು ಹೇಳಿದ್ದಲ್ಲ, ಊರ ಹೆಸರು ಯಾವುದು, ಮಹಾದೇವನಿಗೆ ಫಿಕ್ಸನ್ ಮಾಡಬೇಕು ಅಂತ ತಿಳ್ಕೊಂಡು ಪಕ್ಕದ ಗ್ರಾಮವಾಗಿರುವಂತ ಬೋರಗಿ, ಮುಂದೊಂದ ಪಾಠ ಹಿಂದಿನ ಸಪಾಠ, ಬೋರಗಿ ಗ್ರಾಮದೊಳಗೆ ಅದೇ ಸಮುದಾಯದ ಮಹಾದೇವನಿಗೆ ಕನ್ಯಾ ನಿಶ್ಚಯ ಮಾಡಕ್ ಹೋಗ್ತಾ, ಯಾವಾಗ ಕನ್ಯಾ ನಿಶ್ಚಯನ ಪಟ್ಟು ಮದುವೆ ಮಾಡ್ಬೇಕಂತ ತಿಳ್ಕೊಂಡು ಕೇಳುವಂತ ಪ್ರಸಂಗದೊಳಗೆ ವರದಕ್ಷಿಣೆ ಏನು ಅಂತ ಕೇಳ್ತಾರ. ಆದರೆ ಮಹಾದೇವನ ತಂದೆ ತಾಯಿಗಳು ಹೇಳ್ತಾರೆ, ಸುಸಂಸ್ಕೃತವಾಗಿರ್ತಕ್ಕಂಥ ಮಗಳು ಮಗಳ ಜೊತೆಗೆ ಕಾಯಿ ಕನ್ಯಾವನ್ನು ಪಟ್ಟುಬಿಟ್ರಿ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವರದಕ್ಷಿಣೆ ಬೇಡ ಅಂತ ತಿಳ್ಕೊಂಡು ಮಹಾದೇವನ ತಂದೆ ತಾಯಿಗಳು ಹೇಳ್ತಾರೆ. ಈಗಿನ ಅವ್ರು ಯಾರಾದ್ರು ಏ ನಮ್ಮ ಮಗನ ಅಟ್ಟು ಓದಿಸಿ ನಿಟ್ಟು ಓದಿಸಿ ಅಂತ ತಿಳ್ಕೊಂಡು ಹತ್ತು ಬದುಕಿಸಿನ ಆ ಕಡೆ ವಸೂಲಿ ಮಾಡುವವನು, ಹೌದ್ರಿ ಅವನು ಪೂಜೆಗಳಿಗೋಸ್ಕರವಾಗಿ ಓದಿಸಿರ್ತೀರಿ. ವಕ್ತಾಯದ ವರೋಪಚಾರ ರೂಪಾಯಕ್ಕೆ ತೆರೆದರ ಬಾಯಿ ನೀ ಆಗುವೆ ಕೊಡೆತನಕ ಹೆಂಡತಿಯ ನಾಯಿ. ಒತ್ತಾಯದ ವರೋಪಚಾರ ವರದಕ್ಷಿಣೆ ವಸ್ತ್ರವಾಗಿ ನೀ ಬಾಯಿ ಬಾಯಿ ಬಡ್ಕೊಳಕತ್ತಿ ಅಂತಂದ್ರೆ ಕೊನೆಯ ತನಕ ಹೆಂಡತಿ ತಿಳಿದಾಗ ಕೆಲವು ತಗೋಬೇಕಾಗತ್ತೆ. ವರದಕ್ಷಿಣೆ ಇಲ್ಲ ಅಂದಾಗ ಮದುವೆ ಆಗಬೇಕು ಅನ್ನೋದಕ್ಕೆ ನೀಲೂರು ನಿಂಬೆಕ್ಕನ ಮದುವೆಯೇ ಸಾಕ್ಷಿ ಹಾಕೋದು ಹೋಗ್ತದೆ. ಯಾವಾಗ ಬೀಗರು ಬೀಜರು ಎಲ್ಲರೂ ಒಂದಾದ್ರು ಮತ್ತೆ ಈ ಬಿದ್ದರು ಅವ್ರ ಮನೆತನ ನೋಡಕ್ ಹೋಗ್ಬೇಕಲ್ಲ, ಮನೆತನ ಏನ್ರಿ ಮಣಿ ನೋಡಕ್ ಹೋಗುದಲ್ಲ ಮನೆತನ ನೋಡಕ್ ಹೋಗುದು. ಮನೆತನ ಅಂದ್ರೆ ಮನೆಯಾಗ ಸಂಸ್ಕಾರ ಹೆಂಗೈತಿ ಮನೆತನ ಹೆಂಗೈತಿ ಅಂತಿರ್ತೀವಿ ನೋಡ ನಾವು. ಸಿರಿ ಇದ್ದವಂಗ ಸಿರಿತನ ಅಂತೀವಿ, ಯಾರು ಬಡವಿರ್ತಾನವಂಗ ಬಡತನ ಅಂತೀವಿ. ಇಲ್ಲಿ ಮನೆ ಮನೆತನ ಮನೆದೊಳಗ ಸಂಸ್ಕಾರ ಹೆಂಗೈತಿ ಅಂತ ನೋಡ್ಬೇಕಂತ ತಿಳ್ಕೊಂಡು ಹೋಗುವಾಗ ಅಂತಿರ್ತಾನ ನೋಡ್ರಿ. ಬೀಗರು ಬಂದಾಗ ಹಣೆ ಮೇಲೆ ಕೈ ಹಿಚ್ಕೊಂಡು ಕುಂದಿರಬಾರ್ದಂತ, ಬೀಗರು ಬಿಜ್ಜರು ಬಂದಾಗ ಮನೆಗೆ ಹಣೆಗೆ ಕೈ ಹಚ್ಚಿ ಕೂಡಬಾರದು. ಬೀಗರು ಬಿಜ್ಜರು ಬಂದಾಗ ಮನೆಗೆ ಕುಂದಬಾರದು ಕೈ ಹಚ್ಚಿ ಹಣೆಗೆ, ಬೀಗರು ಬಿಜ್ಜರು ಬಂದಾಗ ಮನೆಗೆ ಕುಂದಬಾರದು ಕೈ ಹಚ್ಚಿ ಹಣೆಗೆ, ಶಾವಿಗೆ ಸಕ್ಕರೆ ಊಟ ಮಾಡಿ ಕಟ್ಟಿ ಮಾಡಿ ಬರುತ್ತೆ, ಶಾವಿಗೆ ಸಕ್ಕರೆ ಊಟ ಮಾಡಿ ಕಟ್ಟಿ ಮಾಡಿ ಬರುಕೋಡಿ ಓಡಡಿ ರಂಗ ತೋರಿಸಬೇಕ ಓಡಡಿ ರಂಗ ತೋರಿಸಬೇಕ ನರ್ಮಲ
ಬೀಜರು ಬೀಜರು ಬಂದಾಗ ಹಣೆಗೆ ಕೈ ಹಚ್ಚು ಕುಂದಿರಬಾರದು ಅಂತ. ಯಾರಾದರೂ ಮನೆಗೆ ಬಂದರು ಅಂತಂದ್ರೆ ನಕೋತ ನಕ್ಕೊತ್ತ ಸ್ವಾಗತ ಮಾಡಿದ್ವಿ. ಮಣಿ ಒಳಗೆ ನಿಮ್ಮ ನಡೆ, ನಿಮ್ಮ ನುಡಿ, ನಿಮ್ಮ ನಡತೆ ಯಾವ ರೀತಿಯಾಗಿರ್ತದೋ ಅದ್ರ ಮೇಲೆ ನಿಮ್ಮ ಮಕ್ಕಳು ತಯಾರಾಗಿರ್ತಾವೆ. ಅದಕ್ಕೆ ಒಂದು ಗಾಳಿ ಮಾತು ಇದ್ದೋಣ, ಹಿರಿಯ ಕುಡಿಚಾಳಿ ಎಲ್ಲರೂ ಜೋರಾಗಿ ಹೇಳಬೇಕು, ಹಿರಿಯ ಕುಡಿಚಾಳಿ ಮಣಿ ಮಂದಿಗೆಲ್ಲ ಹೌದಿಲ್ರಿ ಅಂತೇಳ್ತೀರಿ ನೀವೆಲ್ಲ ಏನಂತ. ಏ ಹುಡುಗರು ಓದಕೋದ ಕುಂದ್ರೆ ಅಂತ ತಿಳ್ಕೊಂಡು ನೀವು ಹೇಳೋದು, ನೀವು ಧಾರಾವಾಹಿ ಹಚ್ಕೊಂಡು ಕುಂದ್ರದು ಇಲ್ಲ ಮೊಬೈಲ್ ಕೈ ಹಾಕೊಂಡು ನೀವು ಕುಂದ್ರು ಕೇಳ್ತವಂಡ್ರಿ ಮಕ್ಕಳು ಕೇಳ್ತವು. ನೀ ಏನು ಹೇಳ್ತೀಯಲ್ಲ ಹೇಳಿದಂಗೆ ಕೇಳೋದಿಲ್ಲ, ನೀ ಹೆಂಗೆ ಮಾಡ್ತೀಯಲ್ಲ ಮಾಡಿದಂಗೆ ಮಾಡ್ತಾ ಹುಡುಗರು ಪ್ರತಿಯೊಂದನ್ನು ಕೂಡ ಲಕ್ಷ ಕೊಟ್ಟು ಕೇಳ್ತಿರ್ತಾವೆ. ಮನೆಯಾಗಿರ್ತಕ್ಕಂಥ ಮಕ್ಕಳು ಕೇಳೋದಲ್ಲ ಅಷ್ಟೇ ಅಲ್ಲ ಲಕ್ಷ ಕೊಟ್ಟು ನೋಡ್ತಿರ್ತಾವ. ಮನೆಯಾಗಲಿ ಎಂಥ ಬೇಗಳನ್ನು ಬೇಯ್ತಿರ್ತೀರಿ, ನೀವು ಹೆಂಗೆ ಮಾತಾಡ್ತಿರ್ತೀರಿ, ಪ್ರತಿಯೊಂದು ಮಾತುಗಳನ್ನು ಮಕ್ಕಳು ಕಲಿತಿರ್ತಾವ. ನೀವು ಕಲಿಸುವಂಥ ಸಂದರ್ಭದಲ್ಲಿ ನೀವು ಜಗಳ ಆಡಿ ಏನಾದರೂ ಹಾಳು ಮಾಡಿ ಮಕ್ಕಳನ್ನೆಲ್ಲ ಹಾಳು ಮಾಡಿ ಆಮೇಲೆ ಮಠಕ್ಕೆ ಕೊಡ್ಬೋದು. ಆಚಾರ ಬಟ್ ಮಗ ಮಾತು ಕೇಳೋಲ್ಲ ಮಗಳ ಮಾತು ಕೇಳೋಲ್ಲ ಹೆಂಡತಿ ಹೇಳಿದ್ಲಂತ ಗಂಡ ಏನಂತ ನೋಡ್ರಿ. ಇಷ್ಟು ದಿವಸ ನಿಮ್ಮ ಮಗಳು ಸೇವಾ ಮಾಡ್ತಿದ್ದೆ, ನಿಮ್ಮ ಮಗ ಆರಾಮಿದ್ದು, ಆದ್ರೆ ಈಗ ಮೇಲೆ ನಿಮ್ಮ ಮಗಳು ಸೇವಾ ಮಾಡೋಕ್ಕಾಗೋದಿಲ್ಲ ಅಂದ ಯಾಕೇನಾಯ್ತು ಅಂತ ಕೇಳಿ ಭಾಳ ಚಂದ ಇದ್ದೀನಿ ಕಟ್ಟಿ. ಯಾಕೇನಾಯ್ತು ಅಂದ್ಕೊಂಡು ಹೇಳ್ತಾಳಕ್ಕೆ, ಇಷ್ಟು ದಿವಸ ನಿಮ್ಮ ಮಗ ಆರಾಮಿದ್ದು ಆದ್ರೆ ಈಗ ಬರಬಾರದ ಕಾಯಿಲೆ ಬಂದಾವ, ಆಕೆ ಉಂಡು ಬಿಟ್ಟಿರ್ತಕ್ಕಂಥ ತಾಟಗಳನ್ನು ನನ್ನ ಕೈಯಿಂದ ತೊಳೆಯೋಕ್ಕಾಗುವುದಿಲ್ಲ, ಮತ್ತೆ ಅದಕ್ಕೆ ಏನು ಮಾಡ್ಬೇಕಂತೀಯ ನಾವು ಏನು ಮಾಡ್ಬೇಕಂತೀಯ ಅಂತಂದ್ರೆ ಏನಿಲ್ಲ, ನಿಮ್ಮ ಮಗಳು ಸೇವಾ ಮಾಡಬೇಕಾಗಿತ್ತು ಅಂತಂದ್ರೆ ತಿಂಗಳ ಪಗಾರ ಬಂದಾಗ 30 ಮಣ್ಣಿನ ಪರ್ಯಾಣ ತಗೊಂಡು ಬರೀ ಅದು ಕೂಡ ಅಂತ. ಯಾಕೆ 30 ಮಣ್ಣಿನ ಪರ್ಯಾಣದೊಳಗೆ ಒಂದು ಪರ್ಯಾಣದೊಳಗೆ ಬೆಳಗಿನ ನಾಷ್ಟ, ಮಧ್ಯಾಹ್ನ ಊಟ, ಸಾಯಂಕಾಲ ಊಟ, 3 ಹೊತ್ತಿನ ಊಟ ಹಾಕಿ ಒಂದು ರೂಮ್ನೆ ಹಾಕಿಬಿಡ್ನು ಉಂಡು ತಿಂದು ಬಿಡ್ತಾಳೆ. ಆಮೇಲೆ ಅದು ಕಸದು ಕೂಡ ಹೊರಗೆ ಚೆಂದ. ಯಾರ ಸೇವಾ ರೀ ಅತ್ತಿ ಸೇವಾ ಮಾಡಕತ್ತಾಳ ಹಿಂದಿ. ಅವಾಗ ಅವಂದ ಯಾಕೆ ಹಿಂಗ್ಯಾಕೆ ಮಾಡಕತ್ತಿ, ಹಿರಿಯರ ಸೇವಾ ಹಂಗೆಲ್ಲ ಮಾಡಬಾರ್ದು ನೋಡಿ, ನಿನಗೂ ಆಗಿ ನಿನ್ ಮುಂದೆ ಒಂದು ದಿವಸ ಅತ್ತೆ ಆಗಕ್ಕೆರಿ ಅಂದವ. ಏ ಮುಂದಿನ ಮುಂದೆ ಈಗ ನನಗೆ ಹಂಗೆ ಮಾಡ್ತಿದ್ರೆ ನಿನಗೆ ಜೀವಡ ಜೀವನ ಮಾಡ್ತೀನಿ, ಇಲ್ಲ ಅಂದ್ರೆ ಮಗಳ ಕರ್ಕೊಂಡು ಹೊರಕಿನ ಮನೆಗೆ ಅಂದ. ಮತ್ತೆ ನಡಿವಾರ ಇಲ್ಲರಿ ಮಾಡಬೇಕು. ಹೋಮ್ ಮಿನಿಸ್ಟರ್ ಹೇಳಿದಂಗೆ ಕೇಳಲಿಲ್ಲ ಅಂದ್ರೆ ಪುಂಗಿನ ಬಂದಾಗ ದೂಟನ ಬಂದಲ್ಲ ಕೇಳಬೇಕಂತ ಅನಿವಾರ್ಯ. ಎಂಟ ಅಂದ್ಕೊಂಡ್ಲೆ ಆಯ್ತು ಅಂತ ತಿಳ್ಕೊಂಡು ತಿಂಗಳ ಪಗಾರ ಬಂತು, ಮಣ್ಣಿನ ಪರಿಹಾರ ತಗೊಂಡು ಬಂದ, ನಡೀತು ನೋಡಿ ಜೀವನ. ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ಸಾಯಂಕಾಲ ಊಟ, 3 ಹೊತ್ತಿನ ಊಟ ಮಣ್ಣಿನ ಪರ್ಯಾಣದೊಳಗೆ ಹಾಕಿ ಅತ್ತಿ ಸೇವಾ ಚಾಲೋ ಆಗ್ತ. ಯಾವಾಗ ಅತ್ತಿ ಸೇವಾ ಚಾಲೋ ಆತಲ್ಲ, ಮುಂದೊಂದು 2-3 ತಿಂಗಳು ಆದಮೇಲೆ ನವರಾತ್ರಿ, ದೀಪಾವಳಿ ಎರಡು ಕೂಡ ಬರ್ತಾವಲ್ಲ, ನವರಾತ್ರಿಗೆ ಮಣಿಯೆಲ್ಲ ಸ್ವಚ್ಛ ಮಾಡಬೇಕು. ದಸರಾ ಬಂತು, ಮಣಿಯೆಲ್ಲ ಪೂಜೆ ಮಾಡಬೇಕು, ಸ್ವಚ್ಛ ಮಾಡಬೇಕು, ಲಕ್ಷ್ಮಿಯನ್ನು ಆವಾಹನ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಸ್ವಚ್ಛ ಮಾಡುವಂಥ ಸಂದರ್ಭದೊಳಗೆ ಗಂಡ ಹೆಂಡತಿ ಎರಡೂ ಕೂಡಿ ಎಲ್ಲ ಮನೆಯೆಲ್ಲ ಸ್ವಚ್ಛ ಮಾಡ್ಕೋತ ಮಾಡ್ಕೋತ ಬರ್ತಾರೆ. ಬೆಡ್ರೂಮ್ನೊಳಗೆ ಒಂದು ಟ್ರೆಜರಿ ಹಿಂದ್ಗಡೆ ಒಂದು ಮಾಡಿತ್ತು. ಆ ಮಾಡಿ ಸ್ವಚ್ಛ ಮಾಡ್ಬೇಕಂತ ತಿಳ್ಕೊಂಡು ಎರಡೂ ಗಂಡ ಹೆಂಡತಿ ಕೂಡ ಆ ಟ್ರೆಜರಿ ಮುಂದಕ್ಕೆ ಸರಿಸ್ತಾರೆ. ಏನಿಕ್ ಹೆಂಡತಿ ಆ ಮಣ್ಣಿನ ಪರ್ಯಾಣಗಳನ್ನು ಓದಿ ತಿಪ್ಪೆ ಹೋಗೋದು ಬಂದಿದ್ದಲ್ಲ, ಎಲ್ಲ ಮಣ್ಣಿನ ಪರ್ಯಾಣಗಳು ಬಂದು ಮಾಡ್ನೇ ಕುತ್ಕೊಂಡಿದ್ದು. ಅವ್ ಎಲ್ಲಿ ಮಾಡ್ನೇ ಕುತ್ಕೊಂಡಿದ್ದು ಹೆಂಡ್ತಂಡ ಏನ್ ಗಂಟು ಕೇಳಿದ, ನಿನಗೇನಂತ ಕಡಿಮೆ ನಿಂತು ಇಲ್ಲೇ ಅಂತ ನಿರ್ಕೊಂಡು ಬುದ್ಧಿ ಅಂತ ಗಂಟು ಕೇಳಾಕತ್ತ. ಹೆಂಡ್ತಂದು ನನಗೇನಂತ ಬೇಕಾಗ್ಯದ, ನೀ ರೊಕ್ಕ ಉಳಿಸಕ್ಕೋಸ್ಕರವಾಗಿ ನೀರು ತಂದಿಟ್ಕೊಂಡು ಕುಂದಿರ್ಬೇಕು, ನನಗೇನಂತ ಬೇಕಾಗಿತ್ತು ನಾ ಯಾಕೆ ತಂದಿರ್ಲಿ ಅಂತ ತಿಳ್ಕೊಂಡು ಹೆಂಡ್ತಿ ಎಡ್ಡು ಜಗಳ ಚಾಲು ಮಾಡಿದ್ರು ನೋಡು. ನೀ ತಂದಿಟ್ಟೆ ಅಂತ ಈಕೆ, ನೀ ತಂದಿಟ್ಟೆ ಅಂತ ಈಕೆ, ಎಡ್ಡು ಏನು ಬಡ್ತಾ ಬಡ್ತಾ ಚಾಲು ಹೋದವಲ್ಲ. ನಡು 10 ವರ್ಷದ ಮಗ, ಮನೆಯಾಗ ಒಂದು 10 ವರ್ಷದ ಮಗ ಇರ್ತಲ್ಲ, ಈ ಕಡೆ ನನ್ನ ಕಡೆ ಲಕ್ಷ್ಮಿ ಬರ್ತಾರ ಜೋರ ಬರಾಕತ್ತಾರ ಬರಲಿ. ಮನೆಯಾಗ ಏನು 10 ವರ್ಷದ ಮಗ ಇತ್ತಲ್ಲ, 10 ವರ್ಷ ಬೆಳೆದು ನಿಂತಿರ್ತಕ್ಕಂಥ ಮಗ, ಇವೇನು ಅಪ್ಪ ಅವ್ವ ಜಗಳ ಕತ್ತಿದ್ದುವಲ್ಲ, ಎರಡು ಆ ಅಪ್ಪ ಅವ್ವನ ನಡು ಹೋಗಿ ಎರಡು ಹೊಕ್ಕ ನೋಡ್ರಿ ನಡು 10 ವರ್ಷದ ಮಗ ನಡು ಹೋಗಿ ಅಪ್ಪ ನೀನು ತಂದಿರ್ತಿಲ್ಲ, ಯವ್ವ ನೀನು ತಂದಿರ್ತಿಲ್ಲ, ತಂದಿರ್ತಾವ ನಾ ಆದಿನಿ ಅಂದವ ಮಗ, ತಂದಿರ್ತಾವ ನಾ ಆದಿನಿ. ಲಕ್ಷ ಕೊಡ್ಬೇಕು, ಯಾವ ಕಾರಣಕ್ಕೋಸ್ಕರವಾಗಿ ತಂದಿಟ್ಟೆ ಮಗಣ, ನಿನಗೇನು ಅಂತದ್ ಕಡಿಮೆ ಆಗೈತಿ ಅಂದವ.
ಅಪ್ಪ ನಿನಗೇನಂತ ಕಡಿಮೆ ಆಗ್ಯದ, ಎಂತ ಬಂಗಾರ ಅಂತ ಮಾಡಿಸ್ಕೊಡಂಗಿತ್ತಲ್ಲ. ನಮ್ಮ ನಾಗರಾಳದ ಪರಮ ಪೂಜ್ಯರು ವೇದಿಕೆ ಅಂತ ಆಗಮಿಸ್ತಾರೆ. ಜವರಾಯಿ ಚಪ್ಪಾಳೆ ತಟ್ಟಿರ್ತಕ್ಕಂಥ ಏನ್ ಹೇಳಕತ್ತಿದ್ದೆ, ಎಲ್ಲಿ ಬಂದ್ರದು ಮಗ ಅಪ್ಪ ಕೇಳಿದ, ಏನಂತ ಕೇಳಿದ, ಏನಂತ ಕೇಳಿದ, ನಿನಗೇನಂತ ಕಡಿಮೆ ಆಗ್ಯದ, ಎಂತ ಬಂಗಾರದಂತ ಅವತ್ತಂದು ಕೊಡಂಗಿದ್ನಲ್ಲ, ಬಂಗಾರದಂತ ಅವತ್ತಂದು ಕೊಡಂಗಿದ್ನಲ್ಲ, ಏನು ಕಡಿಮೆ ಆಗ್ಯದ ಅಂತ ಹೇಳ್ಕೊಂಡು ಕೇಳಿದ. ಅವಾಗ ಅಂದ ಕೂಡಲೇ ಹೇಳ್ತಾನೆ, ಯಪ್ಪ ನಾನು ಇಲ್ಲ ತಂದು ಕೊಡ್ಬೋದಾಗಿತ್ತು, ಯಾಕೆ ತಂದಿಟ್ಟೆ ಅಂತ ಹೇಳ್ಕೊಂಡು ಕೇಳಿದಾಗ ಬಹಳ ಕಿಮ್ಮತ್ತಿನ ಮಾತು ಹೇಳ್ತಾನೆ, 10 ವರ್ಷದ ಮಗ ಬಹಳ ಲಕ್ಷ ಕೊಡ್ಬೇಕು, ನೀವು ನಿಮ್ಮ ಮನೆ ಒಳಗೆ ನಿಮ್ಮ ಹಿರಿಯರನ್ನ ಹೆಂಗ ಸೇವಾ ಮಾಡ್ತೀರಿ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತಾನೆ. 10 ವರ್ಷದ ಮಗ, ಯಪ್ಪ ನಿಮ್ಮಪ್ಪ ನಿಮ್ಮವ ನಿಮ್ಮಪ್ಪ ನಿಮ್ಮವ ನೂರಾರು ದೇವರಿಗೆ ಹರಕೆ ಹೊತ್ತು ನೂರಾರು ದೇವರ ಪೂಜೆ ಮಾಡಿ ಒಂದಿಷ್ಟು ನೀನು ಒಂದಿಷ್ಟು ಜನ್ಮ ಕೊಟ್ಟು ಮಗನಿಗೋಸ್ಕರವಾಗಿ ನೌಕರಿ ಸಿಗಲಿ ಅಂತ ತಿಳ್ಕೊಂಡು ನೂರಾರು ಕಡೆ ನಿಮ್ಮವ್ವ ಸೇವಾ ಮಾಡಿ ಗುಡಿ ಎಲ್ಲ ಗುಡ್ಡಾರ ಹೋಗಿ ಬಂದಿಸಿ ನಿನಗೊಂದಿಷ್ಟು ಗೌರ್ಮೆಂಟ್ ನೌಕರಿ ಸಿಕ್ತದ. ಆದ್ರೆ ನೀ ಮಾಡುವಂತ ಇಂಥ ಹೀನ ಕಾರ್ಯಕ್ಕೋಸ್ಕರವಾಗಿ ಮುಂದೊಂದು ದಿವಸ ನನಗ ನೌಕರಿ ಸಿಗ್ತದೆ ಬಿಡ್ತದೆ ಗೊತ್ತಿಲ್ಲ, ಅಂತ ಪ್ರಸಂಗದೊಳಗೆ ನನ್ನ ಹೆಂಡತಿ ಬಂದಕ್ಕೆ ನಿಮ್ಮ ಊರು ಸೇವಾ ಮಾಡಕ ಮಣ್ಣಿನ ಪರ್ಯಾಯ ತಗೊಂಡು ಬಾ ಅಂದ್ರೆ ಎಲ್ಲೂ ತಗೊಂಡು ಬರಲಿ, ಇವನು ತೊಳೆದ ತೊಳೆದಿರ್ತೀನಿ ಅನ್ನುವಂತ ಮಾತನ್ನು ಹೇಳ್ತಾನೆ. ಬಾಳಿ ಕಿಮ್ಮತ್ತಿನ ಮಾತನ್ನು ಹಿರಿಯ ಕಡೆ ಚಾಳಿ ಏನ್ರಿ ಬಾಳ ಚಲೋ ಇತ್ತಲ್ಲ. ನೀವು ಮನೆಯಾಗ ನಿಮ್ಮ ಅತ್ತಿ ನಿಮ್ಮ ಮಾವನ ಸೇವೆಯನ್ನು ಹೆಂಗ್ ಮಾಡ್ತಿರಲ್ಲ, ಪ್ರತಿಯೊಂದನ್ನು ಕೂಡ ಮನೆ ಒಳಗೆ ಇರ್ತಕ್ಕಂಥ ಮಕ್ಕಳು ಬಹಳ ಲಕ್ಷ ಕೊಟ್ಟು ನೋಡ್ತಿರ್ತಾವ, ಮುಂಬರುವ ದಿನಮಾನದೊಳಗೆ ನಿಮ್ಮ ಸೇವೆಯನ್ನು ಹಂಗ ಮಾಡ್ತಿರ್ತಾವ. ಅದಕ್ಕೋಸ್ಕರವಾಗಿ ಹಿರಿಯರಾಗಿರ್ತಕ್ಕಂಥವ್ರು ಮಕ್ಕಳನ್ನ ಮನೆ ಒಳಗೆ ಒಂದಿಷ್ಟು ಒಳ್ಳೆಯ ಸಂಸ್ಕಾರಗಳನ್ನು ಬೆಳೆಸಬೇಕು. ಯಥಾರಾಜ ತಥಾ ಪ್ರಜೆ, ಹೆಂಗಿರ್ತಾರ ಹಂಗ ಹಾಕಿರ್ತಾವ, ನೀವು ಹೆಂಗ ಮಾಡ್ತಿರ್ತಾರೆ ಪ್ರತಿಯೊಂದನ್ನು ಮಕ್ಕಳು ಮಾಡ್ತಿರ್ತಾವ. ಬೇಕಾದ್ರೆ ಉದಾಹರಣೆ ಮಾಡಿ ತೋರಿಸ್ತೀನಿ ನಿಮಗೆಲ್ಲ, ನನ್ನ ಕಡೆ ನೋಡಿರಿ ಎಲ್ಲರೂ ಕೈ ಮುಂದೆ ಮಾಡ್ರಿ, ನಾ ಹಿಡಿದಂಗೆ ಮಾಡಬೇಕು, ಎಲ್ಲರೂ ಕೈ ಮುಂದೆ ಮಾಡ್ರಿ, ನಿಮ್ಮ ಮನೆಯಂಗೆ ಉದಾಹರಣೆ ಹೇಳಕತ್ತೀನಿ, ಕೈ ಮುಂದೆ ಮಾಡ್ರಿ, ಮ್ಯಾಗ ಮಾಡ್ರಿ ಎಲ್ಲರೂ. ಏ ವಿಡಿಯೋ ಆ ಕಡೆ ಹಿಡಿಯಪ್ಪ, ವಿಡಿಯೋ ವಿಡಿಯೋ, ಏ ತಮ್ಮ ಆ ಕಡೆ ಹಿಡಿ ವಿಡಿಯೋ, ಅವ್ರು ಆ ಕಡೆ ಹಿಡಿ, ಆ ಕಡೆ ಅಲ್ಲಿ ಆ ಕಡೆ ಆ ಕಡೆ ಕಡೆ ಎಲ್ಲರೂ ಕೈ ಮ್ಯಾಗ ಮಾಡ್ರಿ. ಅದರೊಳಗೆ ನಾಲ್ಕು ಬೆರಳು ಮಾಡ್ತೀನಿ, ನಾಲ್ಕು ಬೆರಳು ಒಂದು ಬೆರಳು ಅಷ್ಟೇ, ಅವ್ನು ಹಂಗೆ ಹಾಕಿ ತೋರಿಸ್ತಿರ್ತಾರಲ್ಲ ಬೆರಳು ಇದೈತಲ್ಲ, ಹಾಂ ಆ ಬೆರಳನ್ನು ತಗೊಂಡು ಬಂದು ಮುಂದೆ ಮಾಡ್ರಿ, ನಾ ಹೇಳಿದಂಗೆ ಮಾಡ್ರಿ, ಆ ಬೆರಳನ್ನು ತಗೊಂಡು ಬಂದು ನಿಮ್ಮ ಗದ್ದೆ ಮೇಲೆ ಇಟ್ಕೊಳ್ರಿ. ಎಷ್ಟು ಮಂದಿ ಏನು ಇಟ್ಕೊಂಡು ನೋಡ್ರಿ, ಇಷ್ಟ ನಿಮ್ಮ ಮನೆ ಸಂಸಾರ ಇಷ್ಟ, ನಾ ಹೇಳಿದಂಗೆ ಮಾಡಕ್ ತಿಳಿದ್ವು ಮಾಡಿದಂಗೆ ಮಾಡಕ್ ತಿಳಿದ್ ನಿಮ್ಗೆ, ನೀವೇನು ಮಾಡಿದ್ರಿ ಏನು ಮಾಡಿದ್ರಿ ಮಾಡಿದಂಗೆ ಮಾಡಿದ್ರಲ್ಲ ನಿಮ್ಮ ಮನೆಯಾಗ ಹಿಂಗ. ನಿಮ್ಮ ಮಕ್ಕಳು ಓದ್ಕೋತ ಕುಂದ್ರಿ ಅಂತ ತಿಳ್ಕೊಂಡು ಹೇಳಿ ನೀವು ನೀವು ಮೊಬೈಲ್ ಹಿಡ್ಕೊಂಡು ಕೂತ್ರಿ ಅಂದ್ರೆ ಮಕ್ಕಳು ಓದಂಗಿಲ್ಲ, ನೀವು ಓದ್ಕೋತ ಕುಂದ್ರಿ ಅಂತ ತಿಳ್ಕೊಂಡು ನೀವು ಧಾರಾವಾಹಿ ನೋಡ್ಕೋತ ಕೂತ್ರಿ ಅಂದ್ರೆ ಮಕ್ಕಳು ಓದಂಗಿಲ್ಲ. ಮಕ್ಕಳ ಜೊತೆಗೆ ನೀವು ಓದಕ್ ಬರ್ಲಿ ಬಿಡ್ಲಿ, ಒಂದಿಷ್ಟು ಪುಸ್ತಕ ಹಿಡ್ಕೊಂಡು ಕುಂದ್ರಿ, ಒಂದಿಷ್ಟು ಪುಸ್ತಕ ಹಿಡ್ಕೊಂಡು ಕುಂದ್ರಿ. ಇವತ್ತು ಮಹಾರಾಷ್ಟ್ರದೊಳಗೆ ಒಂದು ಹಳ್ಳಿ ಒಳಗೆ ಪಂಚಾಯತಿನ ಡಗ್ರ ಹೊಡ್ಸ್ಯಾರ, ಸಾಧ್ಯ ಆದ್ರೆ ನೋಡೋನವ್ರು ಒಂದು ಹೊಡೆಸ್ರಿ ಏನಾಗುತ್ತಲ್ಲಿ, ಏನು ಗೊತ್ತಂದ್ರೆ ಡಗ್ರ ಸಾಯಂಕಾಲ 6 ಗಂಟೆಯಿಂದ 8 ಗಂಟೆವರೆಗೆ ಯಾರ ಮನೆ ಒಳಗೂ ಕೂಡ ಟಿವಿ ಹಚ್ಚಂಗಲ್ಲ, ಮೊಬೈಲ್ ನೋಡಂಗಲ್ಲ. ಒಂದ್ ವೇಳೆ ಯಾರಾದ್ರೂ ಮನೆ ಒಳಗೆ ಮೊಬೈಲ್ ಟಿವಿಗಳನ್ನ ನೋಡ್ತಾ ಇದ್ರಿ ಅಂದ್ರೆ ಮನೆಗೆ 1,000 ರೂಪಾಯಿ ದಂಡ ಅಂತ ಡಗ್ರ ಹೊಡ್ಸ್ಯಾರ. ಮತ್ತ 2 ತಾಸು ಏನ್ ಮಾಡ್ಬೇಕ್ರಿ, 2 ತಾಸು ಮಕ್ಕಳನ್ನ ಕರ್ಕೊಂಡು ಮಕ್ಕಳ ಜೊತೆಗೆ ಅಭ್ಯಾಸ ಮಾಡ್ರಿ ಅಂತ ಹೇಳ್ತಾರ ಅವ್ರು. ಇಲ್ಲೇ ಮಹಾರಾಷ್ಟ್ರದೊಳಗೆ ಡಗ್ರ ಹೊಡ್ಸಿದ ಎಲ್ಲ ಮೊಬೈಲ್ ಬಂದ್ರೆ ನೋಡ್ಬೇಕಾಗಿವತ್ತು ಬದಲಾವಣೆ ಆಗಬೇಕಾಗ್ಯದ, ಅನಿವಾರ್ಯವಾಗಿ ಊರಿಗೂರೇ ಬದಲಾವಣೆ ಆಗಬೇಕಾಗ್ಯದ. ಇಲ್ಲ ಅಂತಂದ್ರೆ ಮುಂದಿನ ದಿನಮಾನಗಳ ಪರಿಸ್ಥಿತಿಗಳು ಬಹಳ ವಾಜ್ಯ ಆಗ್ತಾವ, ಬಹಳ ವಾಜ್ಯ ಆಗ್ತಾವ. ಆ ಕಾರಣಕ್ಕೋಸ್ಕರವಾಗಿ ಹಿರಿಯರಾಗಿರ್ತಕ್ಕಂಥವ್ರ ಬದಲು ನೀವು ಸಂಸ್ಕಾರವನ್ನು ಕಲಿಬೇಕಾಗ್ಯದ. ಇಲ್ಲಿ ನಿಮ್ಗೆ ಯಾವ ಕಾರಣಕ್ಕೋಸ್ಕರವಾಗಿ ಮದುವೆ ಆಗ್ಯಾರ ಅಂತ ಅರ್ಥ ಹೇಳಿಬಿಡ್ಬೋದಾಗಿತ್ತು, ಯಾಕೆ ನಿಮ್ಗೆ ಇಲ್ಲೆಲ್ಲ ಪ್ರಾಯೋಗಿಕವಾಗಿ ತೋರ್ಸಾಕತ್ತೀವಿ ಅಂತಂದ್ರೆ ಅಲ್ಲಿ ಆರಂಭದೊಳಗ ಎದುರುಗೊಳ್ರಿ, ನಿಮ್ಮ ಮದುವೆಯೊಳಗೆ ಅವಸರವಾಗಿಲ್ಲ ಎದುರುಗೊಳ್ತಿರ್ತೀವಿ. ಎದಕ್ಕೆ ಎದುರುಗೊಳ್ಳೋದ್ರಿ, ಎದಕ್ಕೆ ಎದುರುಗೊಳ್ಳೋದು,
ಏನಪ್ಪ ಹಿಂದಿನ ಮಾಡ್ಕೋತಪ್ಪ ಸರ್ ನಾವು ಹಂಗ ಮಾಡ್ಕೋತ ಹೋಗ್ತೀವಿ, ನಿಮ್ಮ ಉತ್ತರ ಇದ ಗೊತ್ತಮ್ಮ. ಎದುರುಗೊಳ್ಳುವುದರಿಂದ ನಿಮ್ಮ ಊರಿನ ಹಿರಿಯರು ಬೀಗರ ಊರಿನ ಹಿರಿಯರು ಎಲ್ಲರೂ ಎದುರು ಬಂದಿರ್ತಾರೆ. ಎಲ್ಲರೂ ಬೀಗರು ಬಿದ್ದರು ಒಂದಾಗಿ ಬಂದಿರುವಂತಹ ಪ್ರಸಂಗದೊಳಗೆ ಬೀಗರು ಬಿದ್ದರು ಎದುರು ಎದುರು ಬಂದಾಗ ಅವ್ರು ಮಾರಿ ಅವ್ರು ನೋಡೋದು, ಇವ್ರು ಮಾರಿ ಇವ್ರು ನೋಡೋದು, ಹಿರಿಯರ ಹಿರಿಯರನ್ನ ಮಾರಿ ನೋಡೋದು. ಯಾವಾಗ ಹಿರಿಯರ ಹಿರಿಯರನ್ನ ಮಾರಿ ನೋಡು ಅವಾಗ ಪರಿಚಯನ ಮಾಡ್ಕೊಳ್ಳೋದು. ಅಪ್ಕೊಳ್ತಾರೆ ನೋಡ್ರಿ ಎದ್ದುಕೊಳ್ಳುವಾಗ ಅಪ್ಕೊಂಡಿರ್ಲಿಲ್ಲ ಬೀಗರು ಬಿದ್ದರು ಆಗಿರಲ್ಲ ಯಾರು ಹೆಣ್ಣು ಕಡೆ ಯಾರಾಗ್ರಿ ಬಟ್ ನಿಮ್ಮವ್ರು ಬಂದು ಹೆಣ್ಣವರ ಹೆಣ್ಣು ಗಂಡವ್ರ ಆಗ್ಬಿಟ್ಟಿ ಅವ್ರು ಚಲೋ ಆಗ್ಯದ ಎಷ್ಟು ಚಂದ ಮಾಡಿದ್ರು ನೋಡ್ತಾ ಇದ್ದೆ. ಬಂದ ತಕ್ಷಣ ಅಜ್ಜವ್ರನ್ನ ಹಾಕಿದ್ರು ಹೇಳಿದ್ರು ನೀನೂರೊಳಗರ ಇಂಥ ಮದುವೆ ಮಾಡಿದ್ರೆ ಬಿಟ್ಟವ್ರು ಗೊತ್ತಿಲ್ಲ, ಆದ್ರೆ ನಿಡೋಣಿ ಗ್ರಾಮದೊಳಗೆ ಸಾಕ್ಷಾತ್ ನೆಂಬೆ ಕಡೆ ಬಂದು ಮದುವೆ ಆಗಾಕತ್ತಾಳ ನೋಡಿ ಅಂತ ಒಳಗೆ ಅವೆಲ್ಲರೂ ಅಷ್ಟೊಂದು ವಿಜೃಂಭಣೆಯಿಂದ ಓದೋರು ಬಾರಿಸೋರು ಏನು ನೋಡ್ಬೇಕಾದ್ರೆ ಸಡಗರ ಭಾಳ ಅದ್ಭುತ ಮಾಡಿದ್ರು ಕಾರ್ಯಕ್ರಮ ಅಂತ ಏನು ಅರ್ಶನ ಆಡಿದ್ರು. ಹೌದಿಲ್ಲವ ನೀವು ಅರ್ಶನ ಆಡ್ತೀರಿ ನಮ್ಮ ಮದುವೆಯಾಗೋ ನಮ್ಮ ಮದುವೆಯಾಗೋ ಅರ್ಶನ ಹಚ್ತಾರೆ ನೀವು ಯಾವ ಮದುವೆ ಆಗಿರ್ತೀರಿ ಇಲ್ಲ ಸರ್ ಗೊತ್ತಮ್ಮ ಇಬ್ರು ಇವರು ಮೂರು ಮಂದಿ ಇವರೆಲ್ಲ ಮದುವೆ ಆಗ್ಯಾರ ಎಲ್ಲಿ ಸರ್ ಅಂತ ಕೇಳ್ತಾರೆ. ಮಠ ಅನ್ನೋದ ಅದರದೊಂದಿಗೆ ಮದುವೆ, ನಿಮ್ಮ ಮದುವೆ ಹೆಂಗಾಗತ್ತಲ್ಲ ನಮ್ಮ ಪಟ್ಟಾಧಿಕಾರವೂ ಕೂಡ ಹಂಗ ಮಾಡ್ತಾರೆ. ಅಲ್ಲಿ ಹೆಣ್ಣಿಲ್ಲ ಅನ್ನೋದು ಒಂದೇ, ಆದ್ರೆ ನಮಗೂ ಅರಿಶಿನ ಹಚ್ಚುತ್ತಾರೆ ನಿಮಗೂ ಅರಿಶಿನ ಹಚ್ಚುತ್ತಾರೆ. ನಿಮ್ಮ ಅರಿಶಿನ ಆಡುವಂತಹ ಪ್ರಸಂಗಗಳಿಗೆ ಏನು ಇರುವುದಿಲ್ಲ, ಆದ್ರೆ ಪಟ್ಟಾಧಿಕಾರ ಆಗುವಂತಹ ಸಂದರ್ಭದೊಳಗೆ ಪಟ್ಟಾಧಿಕಾರ ಆಗುವಕ್ಕಿಂತ ಪೂರ್ವದೊಳಗೆ ತಾಯಿ ಅಪ್ಪಣೆ ಬಹಳ ಮುಖ್ಯವಾಗಿ ಬೇಕಾಗ್ತದೆ. ತಾಯಿ ಅಪ್ಪಣೆ ಕೊಡಲಿಲ್ಲ ಅಂತಂದ್ರೆ ಪಟ್ಟಾಧಿಕಾರ ಆಗುವುದಿಲ್ಲ. ಅಪ್ಪಣೆ ಕೊಡುವುದು ಅಷ್ಟೇ ಅಲ್ಲದೆ ಹೇಳ್ತಾರೆ ಇವತ್ತಿನಿಂದ ನೀನು ನನ್ನ ಮಗ ಅಲ್ಲ ಅಂತ ತಾಯಿ ಕಡೆಯಿಂದ ಪ್ರಮಾಣ ವಚನ ತೆಗೆದುಕೊಳ್ತಾರೆ. ನೀವು ಹೆಂಗ ಕನ್ಯಾದಾನ ಮಾಡ್ತಿರಲಿಲ್ಲವ, ನೀವು ಕನ್ಯಾದಾನವನ್ನ ಮಾಡಿದ ರೀತಿ ಒಳಗೆ ಒಂದು ಕ್ಷಣ ಕನ್ಯಾ ಹೊಳ್ಳಿ ತವರ ಮನೆಗೆ ಹೋಗುದು ಬರುದು ಮಾಡಬಹುದು, ಆದ್ರೆ ಸ್ವಾಮಿ ಒಂದು ಕ್ಷಣ ಮಣಿ ಬಿಟ್ಟು ಹೊರಗಡೆ ಬಂದ ಅಂತಂದ್ರೆ ಮಣಿ ಹಂಗೆ ಹರ್ಕೊಂಡು ಹೋದಂಗೆ ಮಣಿ ಹೆಂಗೆ ಹರ್ಕೊಂಡು ಹೋದಂಗೆ ಒಂದು ಕ್ಷಣ ದೇಶವನ್ನ ಕಾಯಲಿಕ್ಕೆ ನಿಮ್ಮ ಮಕ್ಕಳನ್ನ ಕಳಿಸಿರ್ತೀರಿ, ಮುಂದೊಂದು ದಿವಸ ಮರಳಿ ಮನೆಗೆ ಬಂದಾನ ಅನ್ನುವಂತ ಆಶಾಭಾವ ಇರ್ತದ. ಆದ್ರೆ ಸನ್ಯಾಸಿ ಆಗುವಂತ ಸಂದರ್ಭದೊಳಗೆ ಯಾವ ಆಶಾಭಾವವನ್ನು ಕೂಡ ಇಟ್ಟುಕೊಳ್ಳುವುದಿಲ್ಲ. ಸ್ವರ್ಗೀಯ ಸುತ್ತಾರ ನಮ್ಮ ಪಟ್ಟಾಧಿಕಾರಿಗಳು ಕೂಡ ಸ್ವರ್ಗೀಯ ಸುತ್ತಾರ. ಸ್ವರ್ಗೀಯನ್ನ ಸುತ್ತಿ ನಾಲ್ಕು ಜನ ಸ್ವಾಮಿಗಳು ಕುಂದಿರ್ತಾರೆ, ನಿಮ್ಮಲ್ಲಿ ದಂಪತಿಗಳು ಕುಂದಿರ್ತಾರೆ ಕುಂದ್ರಗಲ್ಲ. ನಮ್ಮಲ್ಲಿ ನಾಲ್ಕು ಜನ ಮುತ್ತೈದೆ ಸ್ವಾಮಿಗಳು ಯಾರು ಅಧಿಕಾರ ಆಗಿರ್ತಾರೋ ಆ ಸ್ವಾಮಿಗಳು ನಾಲ್ಕು ಜನ ದಂಡಿಗಳನ್ನು ಕುಂದಿರಿಸ್ತಾರೆ. ಕುಂದರಿಸಿ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿಯನ್ನು ಕರೆಸಿ ತಾಯಿ ಕೈ ಒಳಗೆ ಕತ್ತರಿ ಕೊಟ್ಟು ಉಡಲಾರ ಕಟ್ಟು ಮಾಡಿಸ್ತಾರೆ. ಇದೆಲ್ಲ ಪಟ್ಟಾಧಿಕಾರ ನಿಯಮಗಳು ಬಹಳಷ್ಟು ಜನ ನೋಡಿರಬೇಕು. ನಮ್ಮ ನಿಡೋಣಿಯ ವಿರಕ್ತ ಮಠದ ಅಜ್ಜವರ ಪಟ್ಟಾಧಿಕಾರವನ್ನ ಮಸೂದಿ ಅಜ್ಜವರ ಪಟ್ಟಾಧಿಕಾರವನ್ನ ಗುರು ವಿರಕ್ತ ಪರಂಪರೆಯಲ್ಲಿ ಇದೊಂದು ಬಹಳ ವಿಶೇಷವಾಗಿರ್ತಕ್ಕಂಥ ಸಂಸ್ಕಾರದ ಪಟ್ಟಾಧಿಕಾರ. ಯಾವಾಗ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿಯನ್ನು ಕರೆಸಿ ಉಡದಾರ ಕಟ್ಟಿ ಮಾಡಿಸಿದ ಮೇಲೆ ಅದ ತಂದೆ ತಾಯಿಗಳನ್ನು ಕರೆಸಿ ಮತ್ತೆ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿಸ್ತಾರೆ. ಇವತ್ತಿನಿಂದ ನೀನು ನಮ್ಮ ಮಗ ಅಲ್ಲ, ಸಮಾಜಕ್ಕೂ ಗುರು ನಮಗೂ ಗುರು ಅನ್ನುವಂಥ ಪರಂಪರೆ ಇದು ಗುರು ವಿರಕ್ತರಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ. ಯಾವಾಗಂತ ಪ್ರಸಂಗದೊಳಗೆ ಪುತ್ರದಾನ ಅಂತ ಮಾಡಿಕೊಂಡಾದ ಮೇಲೆ ಇಲ್ಲಿ ಅರಿಶಿನ ಆಡಿಸ್ತಾರೆ, ನಮಗೂ ಅರಿಶಿನ ಹಚ್ಚುತ್ತಾರೆ. ನೀವು ಬರೀ ಅರಿಶಿನ ಆಗ್ತಾ ಹಚ್ತೀವಿ, ನಮ್ಮ ಅರಿಶಿನ ಹಚ್ಚುವಂತ ಪ್ರಸಂಗದೊಳಗೆ ಪಟ್ಟಾಧಿಕಾರ ಆಗುವಂತ ಸ್ವಾಮಿಯ ಕೇಶ ಮುಂದನವನ್ನು ಮಾಡಿರ್ತಾರೆ. ಅಲ್ಲಿ ಒಂದಿಷ್ಟು ರಕ್ತ ಬರ್ತಿರ್ತದ, ರಕ್ತ ಬರುವಂತ ಪ್ರಸಂಗದೊಳಗೆ ಅವಾಗ ಆ ಅರಿಶಿನ ಪುಡಿ ಒಳಗೆ ಹಸಿ ಕಾರ ಪುಡಿಯನ್ನು ಮಿಕ್ಸ್ ಮಾಡಿರ್ತಾರೆ. ರಕ್ತ ಬರುವಲ್ಲಿ ಎಲ್ಲಾದ್ರೂ ಎಡಿಬಿದ್ದು ಅಂದ್ರೆ ಒಂದಿಷ್ಟು ರಕ್ತ ಹಚ್ಚಿದ ತಂಪಾಗತ್ತ ತಂಪಾಗತ್ತಲ್ಲ ಮೂವತ್ತ ಹೋಗ್ಬೇಕು ಏನಾಗತ್ತ ಉರಿತದ. ಪಟ್ಟಾಧಿಕಾರ ಆಗುವಂತ ಸ್ವಾಮಿ ಅಂತರ್ತಾನೆ ಉರಿ ಹಾಕತ್ತದ ಬಿಡ್ರು ಉರಿ ಹಾಕತ್ತದ ಬಿಡ್ರು ಅಂತ ತಿಳ್ಕೊಂಡು ಹೇಳಿದ್ರೆ ಪಟ್ಟಾಧಿಕಾರ ಆಗಿರ್ತಕ್ಕಂಥವಂತಾರೆ ಇಷ್ಟು ದಿವಸ ಅಲ್ಲೇ ಇಲ್ಲೇ ಉಣ್ಕೋತ ತಿನ್ಕೋತ ಇದ್ದಿಪ್ಪ ದೇವರಾಗಿದ್ದಿ, ಇನ್ಮೇಲೆ ಪಟ್ಟಾಧಿಕಾರ ಆದ ಮೇಲೆ ಜೀವನ ಪರ್ಯಂತ ಹಿಂಗ ಹುರ್ಕೋತ 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 ಹೋಗೋದು ಅದು ಸನ್ಯಾಸಿ ಜೀವನ, ಅದು ಸನ್ಯಾಸಿ ಜೀವನ ಅಂತ ಅವ್ರು ಹೇಳ್ತಾರೆ. ಅರಿಶಿನ ಹಚ್ಚಿರಿ, ಅರಿಶಿನ ಹಚ್ಚಿ ಆದ ಮೇಲೆ ಇಲ್ಲಿ ಮದುವೆ ಅನ್ನೋದನ್ನು ಒಳಗಡೆ ಕರ್ಕೊಂಡು ಹೋಗಿ ಪಟ್ಟಾಧಿಕಾರ ಮಾಡ್ತಾರೆ. ಪಟ್ಟಾಧಿಕಾರ ಆದ ತಕ್ಷಣದೊಳಗೆ ಯಾರು ಅನುಗ್ರಹ ದೀಕ್ಷೆಯನ್ನು ಕೊಟ್ಟಿರ್ತಾರಲ್ಲ ಅವರನ್ನ ಮೇಲೆ ಕೂರಿಸಿರ್ತಾರೆ ಸಿಂಹಾಸನದ ಮೇಲೆ. ಅವರಿಗೆ ಬಂದು ಹಾರ ಹಾಕಿ ಸಾಷ್ಟಾಂಗ ನಮಸ್ಕಾರವನ್ನು ಹಾಕುವುದು ಶಿಷ್ಯ. ನಂತರದೊಳಗೆ ಆ ಗುರುಗಳು
ಶಿಷ್ಯನಿಗನನ್ನು ಕುಂದರಿಸಿ ಶಿಷ್ಯನಿಗೆ ಹಾರ ಹಾಕಿ ದೀಪ ಮತ್ತೊಂದು ದೀಪವನ್ನು ಯಾವ ರೀತಿಯಾಗಿ ಬೆಳಗತದಲ್ಲ ಅದೇ ಗುರು ಶಿಷ್ಯನಿಗೆ ದೀಕ್ಷೆಯನ್ನು ಕೊಟ್ಟು ಇನ್ಮೇಲೆ ನನ್ನ ಹಾಗೆ ನೀನು ಕೂಡ ಸಮಾಜದ ಗುರು ನನ್ನಷ್ಟೇ ನಿನ್ನಲ್ಲಿ ಶಕ್ತಿ ಅದ ಅಂತ ತಿಳ್ಕೊಂಡು ಅನುಗ್ರಹ ಪಟ್ಟಿರ್ತಕ್ಕಂಥ ಗುರುನು ಕೂಡ ಬಂದು ಸಾಷ್ಟಾಂಗ ನಮಸ್ಕಾರವನ್ನು ಹಾಕುವುದು ಈ ಪಟ್ಟಾಧಿಕಾರದ ಸಂಸ್ಕಾರ. ಇದು ನಮ್ಮ ಸನ್ಯಾಸಿಗಳ ಮದುವೆ, ನಿಮ್ಮದು ಮದುವೆ ಆಗತ್ತೆ, ನಿಮ್ಮ ಮದುವೆ ಹೆಂಗಾಗತ್ತೆ? ಮೊದಲಿಗೆ ಕನ್ಯಾನ ಗಂಡನ ಬಲಗಡೆ ಕುಂದಿಸಿರ್ತಾರೆ, ಅಲ್ಲಿ ಗೊತ್ತಾ ನೋಡಿ, ನಿಮಗೆಲ್ಲ ಪ್ರಾಯೋಗಿಕ ತೋರಿಸಾಕತ್ತೀನಿ. ಇದ್ರಿ ನಿಮ್ಮ ಬೆಕ್ಕ ಆ ಕಡೆ ಗೊತ್ತಾವ ಮಹಾದೇವ, ಮತ್ತೆ ಯಾರು ಫೋಟೋ ಹೊಡ್ಕೇಸ್ ಲೆಟ್ರ್ ಹಾಕಿರ್ ಮತ್ತೆ ಬಾಲ್ಯ ವಿವಾಹ ಮಾಡಕ್ಕೆ ತಾಳಂತೇಳಿ ಇಬ್ಬರು ಹೆಣ್ಮಕ್ಳದಾರ ಗೊತ್ತಾವ. ಬಲಗಡೆ ಕನ್ಯಾ ಕುಂತಾಳ, ಎಡಗಡೆ ಗಂಡ ಕುಂತ, ತಪ್ಪಲ್ಲಿ ಇದು ಕುದಿಸಿದ್ದು ಹೌದಿಲ್ರಿ? ಹಾ, ಎಲ್ಲಿಯವರೆಗೆ ಕೊರಳೊಳಗ ತಾಳಿ ಬೀಳುವುದಿಲ್ಲ ಅಲ್ಲಿಯವರೆಗೆ ಹೆಣ್ಣು ಯಾವಾಗಲೂ ಕೂಡ ಬಲಗಡೆ ಇರಬೇಕು. ಯಾವಾಗ ಊರಿನಿರ್ತಕ್ಕಂಥ ಜಂಗಮರು ಒಳಗಡೆ ಕರ್ಕೊಂಡು ಹೋಗಿ ಅಲ್ಲಿ ಪಂಚ ಕಳಸಗಳನ್ನು ಹೂಡಿರ್ತಾರೆ, ಪಂಚ ಕಳಸಗಳನ್ನು, ಯಾರ ಸಂಕೇತ? ಪಂಚ ಮಹಾಭೂತದ ಸಂಕೇತ, ನಿಮ್ಮಲ್ಲಿರ್ತಕ್ಕಂಥ ಮುತ್ತೈದೆಯ ಸಂಕೇತ. ಮುತ್ತು ಐದು, ಮದುವೆ ಆಗೋಕ್ಕಿಂತ ಪೂರ್ವದೊಳಗೆ ನಿಮ್ಮಲ್ಲಿ ಮೂರು ರತ್ನಗಳಿರ್ತಾವ. ಯಾವ್ಯಾವ್ರಿ? ಬಾಲ್ಯದಿಂದಲೇ ಬಂದಿರ್ತಾವ ಹೆಣ್ಮಕ್ಕಳಿಗೆ, ಬಾಲ ಮುತ್ತೈದು ಅಂತ ಉಳಿ ತುಂಬುತ್ತೇವೆ, ತುಂಬುತ್ತಿರಲಿ. ಮತ್ತೇನು ಗಂಡ ಮಕ್ಕಳಿಗೆ ತುಂಬ ನೋಡಲ್ಲ ಏನಲ್ಲ, ಹೆಣ್ಣು ಮಕ್ಕಳನ್ನು ಮಾತ್ರ ಪೂಜ್ಯ ಭಾವನೆಯಿಂದ ಕಾಣ್ತೀವಿ. ಬಾಲ ಮುತ್ತೈದೆ ಯಾವ್ಯಾವ್ರಿ? ಮೂರು ರತ್ನಗಳು, ಒಂದು ಬಳೆ, ಎರಡನೇದು ಕುಂಕುಮ, ಮೂರನೇದು ಮೂಗಣತ್ತು. ಇವೆಲ್ಲ ಬಾಲ್ಯದಿಂದಲೇ ಬಂದದ್ದು ಹೌದಲ್ರಿ? ಇನ್ನೆರಡು ಮದುವೆ ಆದ ತಕ್ಷಣದೊಳಗ ಕಾಲುಂಗರ, ಕೊರಳೊಳಗ ತಾಳಿ ಬರ್ತಲ್ಲ, ಕೊರಳೊಳಗ ತಾಳಿ ಬರ್ತದೆ. ಒಟ್ಟು ಐದು ರತ್ನಗಳಾಗ್ತಾವ, ಮುತ್ತು ಐದು, ಮುತ್ತೈದೆ ಆಗ್ತಾವ. ಯಾವಾಗ ಅಲ್ಲಿರ್ತಕ್ಕಂಥ ಪಂಚ ಕಳಸಗಳನ್ನ ಪೂಜೆ ಮಾಡಿ ವಿಘ್ನೇಶ್ವರನ ಪೂಜೆ ಮಾಡಿ ಪಾರ್ವತಿ ಪರಮೇಶ್ವರನ ಪೂಜೆ ಮಾಡಿಸಿ ನಂತರದೊಳಗ ಅದೇ ಜಂಗಮರು ಕೈ ಒಳಗೊಂದು ಕೈ ಕೊಡ್ತಾರ ನೋಡ್ರಿ, ಯಾಕಾಯ ಅಂತದಕ್ಕ ಸುರಗಿಕಾಯಿ ಹೌದಿಲ್ರಿ? ಸುರಗಿಕಾಯಿ ಕೊಡ್ತೀರಿ, ಹೆಣ್ಮಗಳ ಕುಡಿ ಒಳಗ ಉಡೇಕಿ ಹಾಕ್ತೀರಿ. ಇವನ ಕೈಯಾಗ ಸುರಗಿಕಾಯಿಯನ್ನು ಕೊಟ್ಟು ಹೇಳ್ತಾರ ಮಾವ ಏನ್ ಹೇಳ್ತಾನ, ಇವತ್ತಿನಿಂದ ನನ್ನ ಮಗಳನ್ನ ನಿಮ್ಮ ಉಡಿ ಒಳಗೆ ಹಾಕಾಕತ್ತಿರಪ್ಪ, ಇನ್ಮೇಲೆ ನೀ ನೋಡ್ಕೋಬೇಕು ಅಂತ ಕಾಯಿಯನ್ನ ಕೊಡುವುದ್ರ ಮುಖಾಂತರವಾಗಿ ಕನ್ಯಾಕಾಯಿ ಸುರಗಿಕಾಯಿ ಅಂತ ಕರೀತಾರ ಆ ಕಾಯಿ. ಯಾವಾಗ ಕಾಯಿ ಕೊಟ್ಟ ತಕ್ಷಣದೊಳಗೆ ಇವ ತಾಳಿ ಕಟ್ತಾನ, ತಾಳಿ ಯಾವಾಗಲೂ ಕೂಡ ಹಿಂಗ ಕಟ್ಟಬೇಕು ಬಲಗಡೆ ಇರ್ತಾಳೆ. ಯಾವಾಗ ತಾಳಿ ಕಟ್ಟಿ ಆದ್ಮೇಲೆ ಅಲ್ಲಿ ಏಳು ಹೆಜ್ಜೆ ಇಡಿಸ್ಬೇಕು ಈ ಕಡೆಯಿಂದ, ಸಪ್ತಪದಿ ಅಂತ ಕರೆಸ್ತಾರ ನೋಡು. ಏಳು ಹೆಜ್ಜೆ ಇಟ್ಕೋತ ಇಟ್ಕೋತ ಬಂದು ಗಂಡನಿಗೆ ನಮಸ್ಕಾರ ಮಾಡಿ ಆಮೇಲೆ ಗಂಡ ಈ ಕಡೆ ಬಂದು ಕುಂದಿರ್ತಾನ, ಹೆಂಡತಿ ಆ ಕಡೆ ಕುಂದಿರ್ತಾನ. ನೀವು ಅವಸರದಾಗ ಒಟ್ಟು ಯಾಕಡೆ ಕುಂದ್ರೆ ಒಟ್ಟು ತಾಳಿ ಕಟ್ಟಿದ್ರೆ ಸಾಕು ನೋಡ್ಬೇಕಾದ್ರೆ ಮದುವೆ ಕರ್ತಾಗ ಹೇಳ್ತೀನಿ ನಿಮ್ಮ ಮುಂದಾಗ ಎಷ್ಟರ ಮಟ್ಟಿಗೆ ಮದುವೆ ಮಾಡ್ತಿರ್ತಾರ. ಒಟ್ಟ ಹೊರಗಿನ ಮಂದಿಗೆ ಒಟ್ಟ ಅವಸರ ಅವಸರ, ಏ ಸ್ವಾಮಿ ಮುಗಸ್, ಏ ಸ್ವಾಮಿ ಮುಗಸ್, ಒಟ್ಟ ಸ್ವಾಮಿ ಗಂಟು ಬಿಡಿದ್ರು ನಮ್ಮ ಮಲೆಗೆ. ನಿಮ್ಮ ಮಲೆ ಏನು ಸ್ವಾಮಿ ಮದುವೆ ಮಾಡಿಸೋಲ್ಲ, ಒಟ್ಟು ಗಂಟು ಬಿಡದೆ ಜಲ್ಲಿ ಮುಗಿಸ್, ಒಟ್ಟು ಮುಗಸ್ ಮುಗಸ್. ಇವ್ರ ಅವಸರದಾಗ ಹೇಳ್ತೀನಿ ನಿಮ್ಮ ಮುಂದೆ ಎಷ್ಟೋ ಕಡೆ ಹಿಂಗಾಗಿ ಒಲ್ಲೆವ ಅವಸರ ಮಾಡಂಗತ್ತಾರ ಬಾ ಅಂತ ತಿಳ್ಕೊಂಡು ತಾಳಿ ಕಟ್ಸಿಕೊಳಗ ಬಹಳ ಅವಸರದಾಗ ಅಂತ ತಿಳ್ಕೊಂಡ ಗಂಡ ಇವನು ತಾಳಿ ಕಟ್ಟಿಸ್ಬೇಕಂತ ತಿಳ್ಕೊಂಡು ಕಟ್ಟಾಕ ಹೊಂಟಿದ್ದ. ಅವ್ರವ್ವ ಬಗ್ಗಿ ಅಕ್ಕಿ ತಿಳಿ ಏನೋ ಸುಧಾರಿಸಕತ್ತಿದ್ದ, ಹೋಗಿ ಅವ್ರ ಅವ್ರವ್ರೆ ತಾಳಿ ಕಟ್ಟು. ನೀವು ಮಾಡೋ ಅವಸರ ಇಲ್ಲ, ಅವಸರವೇ ಅಪಘಾತಕ್ಕೆ ಕಾರಣ. ಈಗ ನಾವು ನೀನು ಅವರು ನಿಂಬೆಕ್ಕಿನ ಮದುವೆಯನ್ನು ಮಾಡೋಣ, ಕರ್ಕೊಂಡ್ಬನ್ನಿ ಸ್ವಾಮಿಗಳ ಮನೆ ಸ್ವಾಮಿಗಳು ಎಲ್ಲ ಬರೋ ಮದುವೆ ಮಾಡ್ಕೊಂಡು ಕರ್ಕೊಂಬರ್ತಾರೆ. ಈಗ ಅವಳಾಗಿ ಜಗಲಿ ಮೇಲೆ ಅಕ್ಕಿ ಕಾಳು ಬರ್ತಾವ, ಆಮೇಲೆ ನೀವು ಅಕ್ಕಿ ಕಾಳು ಹಾಕಕ್ಕೆ ಅಂತ ಅವ್ರಿಗೆ ದೈವದ ಅಕ್ಕಿ ಕಾಳು ಕರ್ಕೊಂಡು ಹೋಗಿ ಅವರು. ನೋಡ್ರಿ ಅವಾಗಿನ ಮದುವೆ ಈಗಿನ ಮದುವೆ, ಇನ್ನು ಹುಡುಗರು ಇನ್ನು ಮುಂದೆ ಮದುವೆ ಆಗೋರು ನೋಡ್ರಿ, ಮದುವೆ ಆದವರು ನೋಡ್ರಿ. ಈಗಿನ ಮತ್ತೆ ಮದುವೆ ಹೆಂಗೆ ಮಾತ್ರ ಮನೆ ಹೇಳಿದ ಒಂದು ಮಾತು, ಎಷ್ಟು ಮಟ್ಟಿ ಮದುವೆ ಆಗಾಕತ್ತಾವಂದ್ರೆ ದಾರಿಯಲ್ಲಿ ಸಿಕ್ಕಳು ನನ್ನ ನೋಡಿ ನಕ್ಕಳು, ನಮಗೀಗ ಮೂರು ಮಕ್ಕಳು. ದಾರಿ ಒಳಗೆ ನೋಡುತ್ತಡ ಇಲ್ಲ, ಮದುವೆ ಆಗುತ್ತಡ ಇಲ್ಲ, ಮಕ್ಕಳಾಗುತ್ತಡ ಇಲ್ಲ. ಒಟ್ಟು ಫಾಸ್ಟ್ 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 ಜನ್ರೇಷನ್ನ ಫಾಸ್ಟ್ ಫಾಸ್ಟ್ ಪುಟ್ಟನ ಹಂಗ ಬಂದಾವ ಜನ್ರೇಷನ್ ಹಂಗ ಫಾಸ್ಟ್ ಆಗಕತ್ತದ.
ಎಷ್ಟರ ಮಟ್ಟಿಗೆ ಮದುವೆ ತೀರ್ಮಾನಗಳನ್ನು ನಾವೆಲ್ಲ ನೋಡ್ತೀವಿ. ಅವಾಗಿನ ಕಾಲದಲ್ಲ ತಿಂಗಳಗಟ್ಟಲೆ ಮದುವೆ ಆಕಿದ್ದು ಆಕಿದ್ದಿಲ್ಲ, ತಿಂಗಳಾನುಗಟ್ಟಲೆ ಮದುವೆ ಆಕಿದ್ದು. ಮದುವೆ ಆದ ಮೇಲೆ ಅಲ್ಲೆಲ್ಲ ಒಂದಿಷ್ಟು ಆರತಿಯನ್ನು ಮಾಡ್ತಾರೆ. ಇವ ನೀವು ಆರತಿ ಮಾಡ್ತೀನಿ ಈ ಕಡೆ ಇವ ಈ ಕಡೆ ನಡೆಸ್ಕೊಡ್ತೀವಿ. ಆರತಿಯನ್ನು ಮಾಡುವಾಗಲೂ ಕೂಡ ಒಂದು ವಿಧಾನದ ಆರತಿ ಯಾಕಡೆ ಬೆಳೆದ್ರಿ, ಹೆಂಗ್ ಬೆಳಗ್ಬೇಕು? ಬಲಗಡೆಯಿಂದ ಎಡಗಡೆ ಬೆಳಗ್ಬೇಕು. ಹೆಂಗ್ ಬೆಳಗ್ಬೇಕ್ರಿ? ಎರಡು ಕಡೆ ಬೆಳಗ್ಬೇಕ. ಯಾಕಡೆ ಬೆಳಗ್ಬೇಕ್ರಿ? ನೋಡಿ ಅಂತ ಹೇಳಕ್ ಬರಬೇಕು. ಯಾಕೆ ಸರ್ ಕೈ ಬಾಚನ್ ಮಾಡಿದ್ರು ನೋಡಿಲ್ವಾ? ಹಾಗೆ ಈಗ ನೋಡಿದ್ರೆ ಹೇಳ್ತೀನಿ ಹೆಂಗ್ ಆರತಿಯನ್ನು ಮಾಡಬೇಕು ಅಂದ್ರೆ ಎಡಗಡೆಯಿಂದ ಬಲಗಡೆನೇ ಬೆಳಗಬೇಕು. ಹೆಂಗ್ರಿ? ಎಡಗಡೆಯಿಂದ ಬಲಗಡೆ. ಇದು ಗೊತ್ತಾಗಲಿಲ್ಲ ಅಂದ್ರೆ ನಿಂಬೆಕ್ಕ ದೇವಿ ಗವಿ ಕಟ್ಟಿರ್ಲಿಲ್ಲ ನೀವೆಲ್ಲ. ಇಲ್ಲಿ ಸುತ್ತಾಕ್ಬೇಕಾಗಿದ್ರೆ ಹೆಂಗ್ ಸುತ್ತಾಕ್ತೀರಿ? ದೇವಿ ಎಡಗಡೆಯಿಂದ ಸುತ್ತಾಕ್ತಿರಲ್ಲ, ಗುಡಿ ಹೆಂಗ ಸುತ್ತಾಕ್ತಿರಲ್ಲ, ಆರತಿಯನ್ನು ಕೂಡ ಹಂಗ ಮಾಡಬೇಕು. ಎಡಗಡೆಯಿಂದ ಬಲಗಡೆಯಿಂದ ಬೆಳಗಬೇಕು. ಇನ್ನು ಆರತಿಯನ್ನು ಬೆಳಗುವಂತ ಸಂದರ್ಭದೊಳಗೆ ಒಂದು ದೀಪ ಏನಾದ್ರು ಆರಿತ್ತು ಅಂತಂದ್ರೆ ಹಿರಿಯರು ಬೈತಾರ ನೋಡ್ರಿ, ಏನಂತಾರೆ? ಏ ಒಂದು ದೀಪ ಆರ್ಯಾದ ಎರಡು ದೀಪ ಹಚ್ಚಿ ಬೆಳಗು ಅಂತಾರ. ಎದಕ್ಕೆ? ಎದಕ್ಕಂದ್ರಿ? ಒಂದು ಹೆಣ್ಣು ಮಗಳಿಗೆ ಎರಡು ಮಣಿಯನ್ನು ಬೆಳಗಿಸುವಂತ ಶಕ್ತಿ ಕೇವಲ ಒಬ್ಬ ಹೆಣ್ಣು ಮಗಳಿಗೆ ಇರ್ತದೆ. ಒಂದು ತವರು ಮಣಿ, ಇನ್ನೊಂದು ಗಂಡನ ಮಣಿ. ಎರಡೂ ಮಣಿಯ ದೀಪವನ್ನು ಬೆಳಗಿಸುವಂತ ಶಕ್ತಿ ಒಬ್ಬ ಹೆಣ್ಣು ಮಗಳಿಗೆ ಮಾತ್ರ ಇರ್ತದೆ. ಅದಕ್ಕೆ ಆರತಿ ಮಾಡುವ ಎರಡು ದೀಪ ಹಚ್ಚನ್ನು ಮಾತ್ರ ಬೆಳಗಿಸ್ತಾರೆ. ಇದು ಆರತಿ ಮಾಡುವಂತ ವಿಧಾನಗಳು. ಯಾವಾಗ ಆರತಿಯನ್ನು ಮಾಡ್ಕೊಂಡು ಆದಮೇಲೆ ಅಲ್ಲಿ ಒಂದಿಷ್ಟು ಹೆಸರು ಹೇಳಿಸ್ತೀರಿ ನೋಡಿ, ಹೆಸರು ಹೇಳಂಗಿಲ್ಲ, ಗಂಡನ ಹೆಸರು ಹೇಳಿಸ್ತಾರಲ್ಲ. ಈಗಿನ ಹುಡು ಈಗಿನ ಮಂದಿ ಅಂತಿರೋ ಹೆಸರು ಹೇಳಾಕ್ಸದ ಬ್ಯಾಸರ ಆಗಿದೆ. ಯಾಕಂದ್ರೆ ಯಂತ್ರ ಹೋಗಲಾಪಸ್ಯ ಬಾರಲಾಪಸ್ಯ ಯಾರಿಂದ ಬ್ಯಾಸರ ಮಾಡ್ಕೊಂಡಿರಿ, ತಮಾಷೆ ಹೇಳಾಕಿರ್ತೀನಿ. ಅವಾಗೆಲ್ಲ ಎಷ್ಟು ಚಂದ ಕರಿತಿದ್ರು ನೋಡ್ಬೇಕ್ರಿ ಅವ್ರು ವರ್ಣನೆ ಮಾಡೋದು. ಯಜಮಾನ್ರ ಹೆಸರನ್ನ ಕರಿಬೇಕಾಗಿತ್ತು ಅಂತಂದ್ರೆ ನಮ್ಮ ತಾಯಿಂದ್ರ ಕಲ್ಪನೆ ಹೆಂಗಿತ್ತು? ಅವಾಗಿನ ಕಾಲದೊಳಗೆ ತಾಯಿ ಹಣಿ ಮೇಲೆ ಮೂರ್ ಬಟ್ ಅಗಲ ಕುಂಕುಮ ಹಚ್ಕೊಂಡು ಬಂದಿದ್ಲು ಅಂತಂದ್ರೆ ಆ ಮಣಿ ಒಳಗ ಸಂಸ್ಕಾರ, ಆ ಗಂಡ ಆಕಿ ಮೇಲೆ ಎಷ್ಟು ಪ್ರೀತಿ ಅದಾನ ಅಂತ ತಿಳ್ಕೊಂಡು ಆ ಕುಂಕುಮ ನೋಡಿ ಅಳಿತಿದ್ರು. ಮತ್ ಲಗ್ನ ಪತ್ರದಾಗ ಸಹಿತ ಹಾಕಿರ್ತಾರ ನೋಡ್ರಿ, ಏನಂತ? ಚೀ ಕುಂ ಸೌ ಕಾಮ್ ಒಂದು ಹುಡುಗಿ ಹೆಸರು ಬರ್ತಾರ. ಇವಂಗ ಹುಡುಗರ ಹೆಸರಿಗೆ ಬರ್ತಾರೆ ಚೀ ಚೀ ಅಂತ. ಇವಾಗ ನಿಮಗ ಏನ್ ಬರೋದು ನೋಡ್ಬೇಕ್ರ? ಚೀ ಕುಂ ಸೌ ಕಾಮ್ ಏನದ ಅರ್ಥ? ಚಿರಂಜೀವಿ, ಕುಂಕುಮ, ಸೌಭಾಗ್ಯವತಿ, ಕಾಂತಿ. ಇವಂಗ ಚೀ ಚಿರಂಜೀವಿ ಅಂತ ಅರ್ಥ. ಇವ್ರು ನಿಮ್ಗೆ ಅಷ್ಟೆಲ್ಲ ಬಿರುದು ಕೊಟ್ಟಾರಲ್ಲ, ಬಾಳ ಮಂದಿ ಲಗ್ನ ಪತ್ರ ಬರ್ಕೊಡ್ರಿ ಅಂತ ಬಂದಿರ್ತಾರೆ ನಮ್ಮ ಮಠಕ್ಕೆಲ್ಲ. ಮಸೂದೆ ಹೆಸರನ್ನ ಹಾಕಿದ್ರೆ ಮನೆ ಏನಂತ? ಇಲ್ಲ ಮತ್ತೆ ಈಗ ಕಾಲಮಾನ ಬದಲಾಗೈತ, ಅದಕ್ಕೆ ಇಟ್ಟುದು ಬರೀಬೇಡಕ್ ಹೋಗ್ಬೇಡ್ರಿ. ಹೆಣ್ಮಕ್ಳಿಗೆ ಇಟ್ಟೆಲ್ಲ ಬರೆಯಕ್ ಹೋಗ್ಬೇಡ್ರಿ. ಹೆಣ್ಮಕ್ಳಿಗಾದ್ರೆ ನಾಲ್ಕು ಕೊಟ್ಟಿರಿ, ಗಂಡ್ಮಕ್ಳಿಗಾದ್ರೆ ಒಂದೇ ಕೊಟ್ಟಿರಿ. ಎಲ್ಲ ಅಪರಾಧ ಆಗಕ್ಕಂತ ಬೇಡ, ಅದಕ್ಕಿಂತ ಹೆಣ್ಮಕ್ಳಿಗೆ ಎರಡ ಮಾಡಿ, ಗಂಡ್ಮಕ್ಳಿಗೆ ಒಂದು ಮಾಡಿ. ಏನ್ ಮಾಡುದು? ಚೀಟಿ ಸೌಭಾಗ್ಯವತಿ ಅಂದ್ರೆ ಏನ್ರಿ? ಚಿರಂಜೀವಿ ಟಿಕ್ಲಿ, ಚಿರಂಜೀವಿ ಟಿಕ್ಲಿ ಸೌಭಾಗ್ಯವತಿ ಅಂತ ಒಂದು ಹೊಂಗೆ ಹೆಸರು ಬರ್ರಿ. ಏನಾಗ್ತದೆ ಅಂತಾರು? ಹೌದಲ್ರಿ, ತನಿಮೆ ಕುಂಕುಮ ಆಗಿಬಿಟ್ಟಂತ ಕುಂಕುಮ ತಗೊಂಡು ಟಿ ಹಚ್ಬೇಕಾಗಿತ್ತು ಲಗ್ನ ಪತ್ರದ. ಅವಾಗಿನ ಕಾಲದೊಳಗೆ ಕುಂಕುಮ ಹಚ್ಕೊಂಡು ಹೆಣ್ಮಗಳು ಏನಾದ್ರೂ ಬರಾಕತ್ತಿತ್ತು ಅಂತಂದ್ರೆ ತಾಯಿ ಪರಪುರುಷ ಏನಾದ್ರೂ ಕೆಟ್ಟ ದೃಷ್ಟಿ ಇಟ್ಕೊಂಡು ನೋಡಾಕತ್ತಿತ್ತ ಅಂತಂದ್ರೆ ಒಂದ್ ಕ್ಷಣ ಕುಂಕುಮ ನೋಡಿದ ಅಂತಂದ್ರೆ ಆ ನೋಡುವಂತ ಕಣ್ಣುಗಳು ಆ ಹೆಣ್ಣು ಮಗಳಿಗೆ ಕೈ ಮುಗಿದು ನಮಸ್ಕಾರ ಮಾಡಬೇಕಾಗಿತ್ತು. ಅಂತ ಸಂಸ್ಕೃತಿ ಕುಂಕುಮ ನೋಡಿಬಿಟ್ಟು ಕುಂಕುಮ ಹಣೆಯ ಮೇಲೆ ಕುಂಕುಮ ಹಚ್ಕೊಳ್ಬೇಕು. ಕುಂಕುಮ ಹಚ್ಕೊಂಡು ಬಂದ್ರಿ ಅಂತಂದ್ರೆ ಯಾವಾಗಲೂ ಕೆಟ್ಟ ದೃಷ್ಟಿ ಇಟ್ಕೊಂಡು ನೋಡಾಕತ್ತಿದ್ದ ಅಂದ್ರೆ ಕೈ ಮುಗಿಬೇಕನ್ನುವಂತ ಭಾವ ಬರ್ತದೆ, ಕೈ ಮುಗಿಬೇಕನ್ನುವಂತ ಭಾವ ಬರ್ತದೆ. ನಮ್ಮ ದೇಶ ವಿದೇಶಕ್ಕೂ ನಮ್ಮ ದೇಶಕ್ಕೂ ಒಂದು ವ್ಯತ್ಯಾಸದ ಏನಂತ? ಜನ್ಮ ಕೊಟ್ಟಿರ್ತಕ್ಕಂತ ತಾಯಿಯನ್ನು ಬಿಟ್ಟು, ಜನ್ಮ ಕೊಟ್ಟಿರ್ತಕ್ಕಂತ ತಾಯಿಯನ್ನು ಬಿಟ್ಟು ಕಾಣುವಂತ ಪ್ರತಿಯೊಬ್ಬ ಹೆಣ್ಣು ಮಕ್ಕಳನ್ನ ಹೆಂಡತಿಯ ರೂಪದೊಳಗೆ ಕಾಣುವಂಥದ್ದು ವಿದೇಶಿಯ ಸಂಸ್ಕೃತಿ. ಕಾಣುವಂಥವ್ರನ್ನ ಪ್ರತಿಯೊಬ್ಬರನ್ನ ಹೆಣ್ಣು ಮಕ್ಕಳು ಹೆಂಡತಿಯ ರೂಪದೊಳಗೆ ನೋಡ್ತಾರೆ. ಆದ್ರೆ ಭಾರತ ದೇಶ ಹೆಮ್ಮೆ, ಭಾರತ ದೇಶದೊಳಗೆ ಅಗ್ನಿ ಸಾಕ್ಷಿಯಾಗಿ ತಾಳಿಯನ್ನ ಕಟ್ಟಿಕೊಂಡು ಮಡದಿಯನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ಹೆಂಡತಿಯನ್ನು ಬಿಟ್ಟು ಕಾಣುವಂತ ಪ್ರತಿಯೊಬ್ಬ ಹೆಣ್ಣು ಮಕ್ಕಳನ್ನ ತಾಯಿ ಸಹೋದರಿಯ ರೂಪದೊಳಗೆ ಕಾಣುವಂಥದ್ದು ಏಕೈಕ ದೇಶ ಅಂದ್ರೆ ಅದು ನಮ್ಮ ಹೆಮ್ಮೆ ಭಾರತ ದೇಶ. ಅದು ನಮ್ಮ ಹೆಮ್ಮೆ ಭಾರತ ದೇಶ.
ಇಂಥ ಭಾರತ ದೇಶದೊಳಗ ಹೆಣ್ಣು ಮಕ್ಕಳನ್ನೇ ನಾವು ಪೂಜ್ಯ ಭಾವನೆಯಿಂದ ಕಾಣ್ತೀವಿ. ಎತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತ. ಯಾವ ಮಣಿ ಒಳಗ ಯಾವ ಊರಿನೊಳಗ ಹೆಣ್ಣು ಮಕ್ಕಳನ್ನ ಪೂಜ್ಯ ಭಾವನೆಯಿಂದ ಕಾಣ್ತಾರ ಆ ಮಣಿ ಒಳಗ ನಂದಾದೀಪ ಯಾವಾಗಲೂ ಕೂಡ ಉರಿತಿರ್ತದಂತೆ. ಸಾಕ್ಷಾತ್ ಲಕ್ಷ್ಮೀ ದೇವಿ ಕಾಲು ಮುರ್ಕೊಂಡು ಆ ಮಣಿ ಒಳಗೆ ಬಿದ್ದಿರ್ತಾಳಂತೆ. ಮಣಿ ಒಳಗ ಸುಖದ ಸುಪ್ಪತ್ತಿಗೆ ಇರ್ತವಂತೆ. ಮನೆಯಾಗ ಹೆಣ್ಮಕ್ಳು ಏನಾದರೂ ಅಳಾಕತ್ತಿದ್ರಿ ಅಂದ್ರ ನೀವೇನಾದ್ರೂ ಶರಗ ತಗೊಂಡು ಕಣ್ಣೀರು ಒರೆಸ್ಕೊಳಕ್ ಹೋಗ್ರಿ, ಮನೆಯಾಗ ಹಿರಿಯರು ಬೈತಾರ ನಿಮ್ಮ. ಏನಂತ ಶರಗ ತಗೊಂಡು ಕಣ್ಣೀರು ಒರೆಸ್ಕೋಬಾರ್ದು ಅಂತ ಎದಕ್ಕಂತಾರ ಅವರು? ಶರಗಿನೊಳಗ ಅಗ್ನಿ ಇರ್ತದಂತ, ಶರಗಿನೊಳಗ ಅಗ್ನಿ ಇರ್ತದ. ಕಣ್ಣೀರು ಅಗ್ನಿ ಎರಡೂ ಕೂಡಿದ್ವು ಅಂತಂದ್ರ, ಎರಡೂ ಕೂಡಿದ್ವು ಅಂತಂದ್ರ ಮಣಿ ಒಳಗ ಅಣ್ಣ ಉಣ್ಣುವಂತ ಒಲಿನ ಆರ್ಥತೆ ಅಂತ ಹಿರಿಯರ ಕಲ್ಪನೆ ಇತ್ತು. ಹೆಂಗ ಎರಡು ಕೂಡಬಾರ್ದು ಅಗ್ನಿ ಮತ್ತು ನೀರು, ಹಂಗ ಕಣ್ಣೀರು ಹಾಕಿಸಲಾರ್ದಂಗ ಆ ಗಂಡನಾಗಿರ್ತಕ್ಕಂಥವ್ ನೋಡ್ಕೋಬೇಕು ಅನ್ನುವಂಥದ್ದು ಮನೆಯ ಸಂಸ್ಕಾರ ವಿಧಿ ವಿಧಾನಗಳು. ಅಲ್ಲಿ ಪ್ರಮಾಣ ಮಾಡಿಸ್ತಾರೆ ನಿಮಗೆ ಎಲ್ಲಿ ಮದುವೆ ಆಗುವಾಗ ಏನಂತ, ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಾಮಿ ನಾತಿ ಚರಾಮಿ ನಾತಿ ಚರಾಮಿ ಏನಂತ ಹೇಳಿಸ್ತಾರೆ. ಮದುವೆ ಆಗ ನೆನಪದ ಅಂತ ಹೇಳಿಸಿದ್ರು, ಅಲ್ಲೇ ನೆನಪಿರ್ಬೇಕು ಸರ್, ಗಂಡನ ಹೆಸರು ನೆನಪಾಗೈತಿ. ಮದುವೆ ಆಗುವಾಗ ಜಂಗಮರು ಹೇಳಿಸ್ತಾರ ಏನಂತ, ಧರ್ಮದಿಂದ ಒಂದಿಷ್ಟು ದುಡಿಯುವಾಗ ನಿಯತ್ತಿನಿಂದ ಧರ್ಮದಿಂದ ಹಣವನ್ನು ಗಳಿಸುವಂಗ ಮಾಡು, ಧರ್ಮದಿಂದ ಹಣವನ್ನು ಗಳಿಸಿದಾಗ ಮಾತ್ರ ನಿನ್ನ ಕೈಯಾಗ ಅರ್ಥ ಹಣ ಬರ್ತದ. ಹಣ ಬಂತು ಅಂತಂದ್ರೆ ಕಾಮ ಆಸೆಗಳು ಇರುವಲ್ಲ. ಬಡತನಕ್ಕೆ ಉಂಬುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡಿರ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಹೇಳ್ತಾನೆ ನಿಜ ಚೆನ್ನ ಅಂಬಿಗರ ಚೌಡಯ್ಯ. ಎಂತೀ ಹಲವು ಚಿಂತೆಯಲ್ಲಿ ಇದ್ದವರನ್ನು ಕಂಡೆ, ಆದರೆ ನಿನ್ನ ಸ್ತುತಿ ನಿನ್ನ ಧ್ಯಾನದೊಳಗೆ ಇದ್ದವರನ್ನ ಒಬ್ಬರನೂ ಕಾಣೆನೆಂದಾತ ನಮ್ಮ ನಿಜ ಚೆನ್ನ ಅಂಬಿಗರ ಚೌಡಯ್ಯ. ಬರೀ ಇದೇ ಚಿಂತೆ ಒಳಗಲ್ಲಿ ನಾವು ಬಡತನ ಕೂಡ ಹಾಕಬೇಕಾಗ್ತದೆ, ಅದಕ್ಕೋಸ್ಕರ ಆಸೆ ಆಮಿಷಕ್ಕೋಸ್ಕರವಾಗಿ ಹಣ ಬೇಕಾಗ್ತದೆ. ನಿನ್ನ ಆಸೆಗಳು ಇತಿಮಿತವಾಗಿ ಇರಲಿ ಅಂತ ಅದಕ್ಕೆ ಹೇಳ್ತಾರೆ. ಧರ್ಮದಿಂದ ನಾನು ಮುಂದುವರೆಯಂಗಿಲ್ಲ, ಧರ್ಮ ಬಿಟ್ಟು ನಡೆಯಂಗಿಲ್ಲ. ಧರ್ಮೇಚ ಅರ್ಥೇಚ ಕಾಮೇಚ ಈ ಮೂರೂ ಶುದ್ಧಾಗಿ ನಡೆದಿ ಅಂತಂದ್ರೆ ಕೊನೆಯದಾಗಿ ನಿನಗೆ ಮೋಕ್ಷ ಅನ್ನುವಂಥದ್ದು ಸಿಗುತ್ತದೆ. ಅಲ್ಲಿ ಹೇಳಸ ಮೂರೇ ಹೇಳಿಸ್ತಾ ಅವನು ಮೋಕ್ಷ ಹೇಳಿಸುವುದಿಲ್ಲ. ಯಾಕೆ ಮೋಕ್ಷ ಹೇಳಿಸುವುದಿಲ್ಲ ಅಂತಂದ್ರೆ ಈ ಮೂರನ್ನು ಚೆಂದಾಗಿ ನಡೆದು ಬಿಟ್ಟೆ ಅಂದ್ರೆ ನಿನಗೆ ಮೋಕ್ಷ ಸಿಕ್ಕೇ ಸಿಗ್ತದೆ ಅನ್ನುವಂಥದ್ದು ನಮ್ಮ ಪುರುಷ ಸೂಕ್ತದೊಳಗೆ ನಾಲ್ಕು ಪುರುಷಾರ್ಥಗಳ ನೆನಪು ತೋರ್ತಾ ಇದು ಮದುವೆಯನ್ನು ಮಾಡುವಂತ ಸಂದರ್ಭಗಳು. ಇನ್ನ ಬಾಸಿನ ಕಡ್ತಾರ ನೋಡಿ, ಯಾಕೆ ಕಡ್ತಾರವ ಯಾಕೆ ಕಡ್ತಾರೆ? ಚಂದಕಾಂಗ ಕಡ್ತಾರ ಹೌದು, ಎದಕ್ಕೆ ಕಡ್ತಾರೆ ಎದಕ್ರಿ? ನೀವು ಮಾತಾಡ್ಬೇಕಂದ್ರೆ ಕೂಡ ಯಾಕೆ ಯಾಕೆ ಗೊತ್ತಿರಲ್ಲ ಎದಕ್ಕೆ ಕಡ್ತಾರೆ? ಹಾ ಮದುವೆ ಆಗ ಮಾಡು ಹೇಳ ಕಡ್ತಾರೆ ಬರಬ್ರಿ ಅಂತ ಮಾಡಿದ ಅಂತಾರೆ. ಕುದುರೆಗೆ ಹೆಂಗೆ ಲಗಾಮ್ ಹಾಕಿರ್ತಾರೆ ಗೊತ್ತಂಗ್ರಿ? ಕನ್ಪೇಟೆ ಕಟ್ಟಿರ್ತಾರ ಕುದುರೆ ಏನಂತ, ನಿನ್ನ ದೃಷ್ಟಿ ಯಾವಾಗಲೂ ಕೆಳಗೆ ಇರ್ಬೇಕು, ಆ ಕಾಡಿ ಕಡೆ ಎಲ್ಲಿ ಹೋಗಬಾರ್ದು ಅಂತ ಕುದುರೆ ಕಣ್ಪಟ್ಟಿ ಕಟ್ಟಿರ್ತಾರ. ಹಂಗ ಬಾಸಿಂಗವು ಕೂಡ ಹಂಗ ಹೆಂಡತಿ ಆಗಿರ್ತಕ್ಕಂಥವಳು ಗಂಡನನ್ನು ಬಿಟ್ಟು ಬೇರೆ ಯಾವ ಕಡೆನೂ ನೋಡಂಗಿಲ್ಲ. ಗಂಡನಾಗಿರ್ತಕ್ಕಂಥವಳು ಹೆಂಡತಿಯನ್ನು ಬಿಟ್ಟು ಆ ಕಡೆ ಈ ಕಡೆ ಅಕಾಡಿ ನೋಡಬಾರ್ದು ಅಂತ ಎರಡು ಮನೆ ಬಿಟ್ಟಿರ್ತಾರೆ ನೋಡಿ. ನಾವು ಬಾಸಿಂಗ್ ಮನೆ ಬಿಟ್ಟಿರಂಗಿಲ್ಲ ಬಿಡ್ರಿ, ಇಲ್ಲಿ ಕರ್ಕೊಂಬರ್ತಾ ಇಲ್ಲ ನಾವು ಮದುವೆ ಮಕ್ಕಳು ಕರ್ಕೊಂಬರ್ರಿ ಮನೆಯ ಕರ್ಕೊಂಬರ್ರು ಆ ಕಡ್ಕೊಂಡಿರ್ತಾರೆ ಬಾಸಿಂಗ್ ತೋರಿಸ್ತಾರೆ ಬಿಡಿ ಹೆಂಗ್ ಬಿಟ್ಟಾರಂತೆ. ಇಲ್ಲಿ ಮದುಮಕ್ಕಳು ಬರ್ತಾರೆ, ಇಲ್ಲಿ ಅಕ್ಕಿ ಕಾಳು ಒಗ್ಯಂಗಿಲ್ಲ. ಯಾಕೆ ಅಕ್ಕಿ ಕಾಳು ಒಗ್ಯಂಗಿಲ್ಲ ಅಂತಂದ್ರೆ ನಿಂಬಕ್ಕ ಅಕ್ಕಿ ಕೂಡ ದೈವಿ ಸ್ವರೂಪಗಳು, ನಿಂಬಕ್ಕಳಂತವರಿಗೆ ಆಶೀರ್ವಾದ ಮಾಡುವಂತ ಹಕ್ಕ ನಿಮಗೆಲ್ಲ ಇರಂಗಿಲ್ಲ. ಇಲ್ಲಿ ಬರುವ ಪೂಜೆಗೆ ಕೊಡ್ತಾರ, ಅವ್ರು ಮಾತ್ರ ಅಕ್ಷತೆಯನ್ನು ಹಾಕ್ತಾರೆ. ನೀವೆಲ್ಲ ಅಲ್ಲೇ ಕೈ ಮುಗಿದು ಚಪ್ಪಾಳೆ ತಟ್ಟಬೇಕು. ಈಗಲ್ಲ ಅವ್ರು ಬಂದ್ಮೆ ಬಂದ್ಮೆ ಸಮಾನ ಕರ್ಕೊಂಬಪ್ಪ ಮದುಮಕ್ಕಳು ಕರ್ಕೊಂಡಾಯ್ ಬಟ್ ಜೋರಾಗಿ ಚಪ್ಪಾಳೆ ಬಟ್ಟು ಮದುಮಕ್ಕಳು ಬರಕತ್ತಾರ. ಈಗ ಗಂಡ ಬಲ ಕುಂದ್ರಸ್ರಿ, ಕಿಶೆ ಕಡೆ ಇತ್ತಲ್ಲ ಹೆಂಡತಿನ ಕಡೆ ಕುಂದ್ರಸ್ರಿ. ಕಿಶೆ ಐತಿಲ್ರಿ ಇಲ್ಲ ಎಡಗಡೆ ಕುಂದ್ರಸ್ರಂಗ ನೀವು ಇಟ್ಟ ಮನ್ಯಾಗ
ಮನೆಗೆ ಅಜ್ಜವರು ಬಂದಾಗ ಆ ಕಾಲ ಕುಂದಿರ್ಬೇಕು ಈ ಕಾಲ ಕುಂದಿರ್ಬೇಕು ಬಹಳ ಗೊಂದಲ ಮಾಡ್ಕೊತಿರ್ತೀರಿ. ಸುಮ್ಮನೆ ಕಿಶೆ ಆ ಕಡೆ ನೋಡ್ರಿ, ನಿಮ್ಮ ಯಜಮಾನ್ರು ಕೆಸೆ ಆ ಕಾಡಿ ತುಸಿದ ಆ ಕಡೆ ಕೂತ್ಬಿಡ್ರಿ. ಇಚ್ಛೆ ನರಿತು ಸತಿ ಇರಲು ಹೌದಲ್ರಿ, ಎಲ್ಲ ನಿಮ್ ಕಡೆ ಇರ್ತದ. ಮನೆ ಹೇಳಿದ್ಮಲ್ಲ ವೈಫೇ ಫೋನ್ ಪೇ ಗೂಗಲ್ ಪೇ ಇಲ್ಲ ಏನಾದ್ರು ವೈಫೇ. ಹಾ ಬಂದ ಮಕ್ಕಳು ಬಂದಾರ ಅದರ ಕೈ ಕಳ್ಕೊಡ್ರಿ. ಇನ್ನು ವೇದಿಕೆ ಮೇಲೆ ಇರತಕ್ಕಂತಹ ನಮ್ಮ ನಾಗರಾಳ ಪೂಜರು, ಮಸೂತಿಯ ಪರಮ ಪೂಜರು, ನಮ್ಮ ನಿಡೋನಿಯ ಪರಮ ಪೂಜರು, ಅವ್ರ ಅಕ್ಷತೆಯನ್ನು ಮಾತ್ರ ಹಾಕ್ತಾರೆ. ನೀವೆಲ್ಲ ಅದೇ ಜೋರಾಗಿ ಚಪ್ಪಾಳೆ ತಟ್ಟಬೇಕು, ಕೊಡಿ ಪಾಚರ್ ಕೊಡ್ರಿ. ಸದಾ ಮಂಗಲಂ ಗುರುದೇವೋ ಮಹಾದೇವೋ ಗುರುದೈವ ಸದಾಶಿವಃ ಗುರುದೈವಾ ಪರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ ಕುರ್ಯಾತ್ ಸದಾ ಮಂಗಲಂ ಸರ್ವ ಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ದೇವೇ ಗೌರೀ ನಾರಾಯಣೀ ನಮೋಸ್ತುತೇ ಕುರ್ಯಾತ್ ಸದಾ ಮಂಗಲಂ. ಯೇನ ಸಂವದ ಲೋಕೇ ವೀರಶೈವ ಮತಂ ಪುರಾತಂ ವರದೇ ಶಿವ ಸಿದ್ಧಾಂತಂ ಕೋವೇದಂ ಬಸವೇಶ್ವರಂ ಕುರ್ಯಾತ್ ಸದಾ ಮಂಗಲಂ. ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತ ತಸ್ಮೈ ಶ್ರೀ ಗುರವೇ ನಮಃ ಕುರ್ಯಾತ್ ಸದಾ ಮಂಗಲಂ. ತದೇವ ಲಗ್ನಂ ಸುದಿನಂತು ದೇವಾ ಧಾರಾಬಲಂ ಚಂದ್ರಬಲಂತು ದೇವಾ ವಿದ್ಯಾಬಲಂ ದೈವಬಲಂತು ದೇವಾ ಗೌರೀಪದೇ ದಿಶುಂ ಸರದಾಂಗಲಂ ಜಯಮಂಗಲಂ ಜಯ ನಮಃ ಪರಾಪತೇ ಶಿವಾಯ ನಮಃ. ಬೋರ್ಗಿಯ ಗ್ರಾಮದ ಬಾಲಗಾರ ಸಮುದಾಯದ ಮಹಾದೇವರಿಗೆ ನೀಲೂರಿನ ಮಾಲ್ಗಾರ ಮಣಿತನದ ಸಂಗನ್ನ ಮತ್ತು ಶೀಲವತ್ತೆ ಮಗಳಾಗಿರುವಂತ ನೀಲಮ್ಮ ನಿಂಬೆಕ್ಕಣ್ಣನ ಕೊಟ್ಟು ಮದುವೆಯನ್ನು ಮಾಡಲಾಗಿತ್ತು. ಯಾವಾಗ ಮದುವೆ ಆದ ತಕ್ಷಣದೊಳಗ ಅವ್ರು ಕೈ ಮುಗಿದಿರ್ತಾರೆ, ಹೌದಲ್ರಿ? ಕೈ ಮುಗಿದಾಗ ಮೇಲೆ ಅಕ್ಕಿಗಳು ಹಾಕ್ತೀವಿ. ಇಟ್ಟಾದ ಮೇಲೆ ಇನ್ನು ಮಾವು ಬಂದ ಅಳಿಯಾಗ ಪಾದ ಪೂಜೆ ಮಾಡ್ಕೊತಾನ. ಈ ಬಾಳ ಮಂದಿ ಬಿಟ್ಟೆ ಬಿಟ್ಟರೆ ಅದು ಮದುವೆಯಾಗಲ್ಲ, ಹೌದಲ್ರಿ? ಯಾರು ಮಾಡ್ಕೊತಾರೆ ಅಲ್ರಿ? ಭಾಳ ಕಡಿಮೆ, ಭಾಳ ಕಡಿಮೆ. ನಾವು ಭಾಳ ಕಡೆ ಮದುವೆಯಾಗಿ ನೋಡಿಲ್ಲ. ಮತ್ತೆ ಎಲ್ಲಿ ನಾವು ಆಗ ಹೋದ್ಬಿಡು ಬರಬೇಕು ಬಿಡ ಕಡೆ, ಯಾಕಂದ್ರೆ ನಾವು ಅಕ್ಕಿ ಕಳೆ ಹಾಕಿ ಶಾಲೆ ಹಾಕಿ ಬಂದ್ಬಿಟ್ಟಿದ್ದು ನಮಗೆ ಗೊತ್ತು. ಮುಂದಿಟ್ಟಲ್ಲ ಬರಬೇಕು. ಯಾವ ಕಾರಣಕ್ಕೆ ಹಳೆಯ ಪಾದ ಪೂಜೆ ಮಾಡ್ಕೊಳ್ಳೋದ್ರಿ? ಯಾವ ಕಾರಣಕ್ಕೆ? ಇಲ್ರಿ, ಮತ್ತೆ ನಿಂತು ಹಳೆಯ ಪಾದ ಭಾಳ ವರ್ಷ ಆಗಿರ್ತಾವ, ಹೌದಲ್ರಿ? ಎದಕ್ರಿ? ಹಾ ಅಂತಾರ ನೋಡ್ರಿ, ಹಳೆಯ ಪಾದ ತೊಳೆದು ಮಗಳನ್ನ ಪಾಡ್ ಕೊಡೋ ಸುತ್ತ ಆಗೈತಲ್ಲ ಗಾದಿ ಮಾತ್ರದ. ಅಂದ್ರೆ ಅಳಿಯನ ಪಾದವನ್ನ ತೊಳೆಯುವುದು ಯಾಕಂತಂದ್ರೆ ಮಾವಂತನ ಎಷ್ಟು ದಿವಸ ಹುಡುಗ ಆಗಿದ್ದಪ್ಪ, ಇನ್ಮೇಲೆ ನೀನು ಕೂಡ ನನ್ನ ಹಂಗ ಒಂದು ಜವಾಬ್ದಾರಿ ಬಂತು, ಅದಕ್ಕೆ ನಿನಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಕತ್ತೀನಿ. ಇನ್ಮೇಲೆ ಇಬ್ರು ಒಂದಾಗಿರ್ಬೇಕು, ಸತಿ ಪತಿ ಇಬ್ರು ಒಂದಾಗಿ ಜೀವನವನ್ನು ಮಾಡಬೇಕು ಅಂತ ತಿಳ್ಕೊಂಡು ಅಳಿಯನ ಪಾದ ಪೂಜೆಯನ್ನು ಮಾಡ್ತಾನೆ ಮಾವು. ಅಂದ್ರೆ ಇನ್ಮೇಲೆ ಹಿರಿ ಮನುಷ್ಯ ಆದಿ ಅಂತ ಜವಾಬ್ದಾರಿ ಬಂತು, ನೀನು ನನ್ನ ಹಾಗೆ ಸಮಾಧಿ ಅಂತ. ನಮ್ಮ ಪಟ್ಟಾಧಿಕಾರದೊಳಗೆ ಗುರುಗಳ ಸಾಷ್ಟಾಂಗ ನಮಸ್ಕಾರ ಹಾಕೋದು, ನಮ್ಮ ಹಾಗೆ ಇನ್ನೊಬ್ಬರು ಆದಿ ಅಂತ. ಇದೇ ನಿಮ್ಮ ಮದುವೆ ನಮ್ಮ ಪಟ್ಟಾಧಿಕಾರಕ್ಕೆ ಇರುವಂಥ ವ್ಯತ್ಯಾಸಗಳಿರುವಂಥದ್ದು. ಯಾವಾಗ ಇವೆಲ್ಲ ಮದುವೆ ಮಗುವಿನ ಮೇಲೆ ಪ್ರೀತಿಯ ಭೋಜನ ಆಗುತ್ತೆ, ಸ್ವಲ್ಪ ಭೋಜನ ಮಾಡಕ್ಕೆ ಹೋಗಿರಿ, ನಾನು ಸ್ವಲ್ಪ ಇಂಥ ಡಾನ್ಸರ್ ಬರ್ತಾರೆಲ್ಲ. ಮದುವೆ ಆದಮೇಲೆ ಇನ್ನು ತವ್ರ ಮನೆ ಕಳಿಸ್ಬೇಕಲ್ಲ, ತವ್ರ ಮನೆಗೆ ತವ್ರ ಮನೆ ಕಳಿಸ್ಬೇಕು, ಗಂಡನ ಮನೆ ಕಳಿಸ್ಬೇಕು. ಅದಕ್ಕೆ ನಿಮ್ಮ ಬ್ಲಾಕ್ಸಿನ ಮದುವೆ ಇರ್ತದೆ ಅಂತ. ಯಾವ ಮನೆ ಕಳಿಸ್ಬೇಕ್ರಿ? ಗಂಡನ ಮನೆ.
ಗಂಡನ ಮನೆ ಕಳಿಸುವಾಗ ನೋಡ್ಬೇಕ್ರ ಎಂಟು ತೆಕ್ಕೆ ಬಡ್ಕೊಂಡು ಅಳೋದು ಎಂತ ನೋಡ್ಬೇಕ್ರ ಇವ್ ನಪ್ಪ ಹೋಗ್ತಾನೆ ಇರ್ತಾರ ತನ್ ಗಾಡಿ ಅಲ್ಲಿ ನೀ ಇವ ಅಲ್ರಿ ಅಲ್ಲಿ ಗಂಡ ಗಾಡಿ ಎಲ್ಲ ಪಾಪ ಅಲ್ಲಿ ಅವನು ನೋಡಂಗತ್ತಿರಲಿ ಸಮಾಜನ ಇವ್ ನಪ್ಪ ಹೋಗ್ತಾನೆ ಇರ್ತಾರ ಈಗ ನೋಡಿದ್ರ ಅವ್ರು ತೆಕ್ಕೆ ಬಡ್ಕೊಳ್ಳೋದು ಗೆಳತ್ತರ ತನ್ ಬಡ್ಕೊಳ್ಳಿ ಎಲ್ಲರೂ ತೆಕ್ಕೆ ಬಡ್ಕೊಂಡು ಬಡ್ಕೊಂಡು ಅಳೋದು ಕಲ್ಲು ಮಂಡಗಳು ಜೋರ್ ಬಿಡ್ತೈತ್ರಿ ಹೊಟ್ಟ ಬಿಟ್ಟು ಹೋಗ ಮಾಡಿಸಿರಂಗಲ್ಲಿ ಮುಗಿಸ್ಬಿಡೋ ಏನು ಸಾಕು ನಾಳೆ ಮದುವೆ ಮಾಡಕತ್ತದ ಸಾಕು ತೆಕ್ಕಿ ಬಡ್ಕೊಂಡು ಅಳುದು ಕರೀದು ನಡೆದಿರ್ತದ ಅಲ್ಲಿ ಗಂಡ ಕಾರ್ ಕಡೆ ಆರಾಮ್ ಕೂತಿರ್ತಾನೆ ಹಿರಿ ಮನುಷ್ಯ ಹೋಗಿ ಕೇಳ್ತಾನ ನಿನ್ಗೆ ಒಂದಿಟ್ಟರೆ ಕಡಿಕಲೆ ಐತೆ ನಾನು ನಿನ್ನ ಜೊತೆಗಿನ ಮದುವೆ ಆದಕ್ಕೆ ನಿನ್ನ ಜೊತೆಗಿನ ಮದುವೆ ಆದಕ್ಕೆ ಇನ್ಮೇಲೆ ನಿನ್ನ ಜೊತೆಗೆ ಸಂಸಾರ ಮಾಡಕ್ಕೆ ಇಂತ ಅಳಾಕತ್ತಲ್ಲ ಒಂದಿಟ್ಟರೆ ನಿನ್ನ ಕಣ್ಣಾಗ ನೀರ ಅವಾಗ ಒಂದ ತಮ್ಮ ಇಟ್ಟು ದಿವಸ ಬೆಳೆಸಿ ದೊಡ್ಡಾಕಿ ಮಾಡ್ಯಾರ ಮತ್ತೆ ಈಗ ಇಟ್ಟು ಅಳಾಕತ್ತಳ ಇನ್ನು ನನ್ನ ಮನೆಗೆ ಬಂದಾಗ ಎಷ್ಟು ಕಳ್ಸಾಕಿ ನನ್ನ ತಮಾಡಾಕತ್ತಾನ ಎಷ್ಟು ಕಳ್ಸಲಾಕಿಲ್ಲಾಕಿ ಅದನ್ನ ವಿಚಾರ ಮಾಡ್ಕೊತ ಇದಾಕೊಂಡಿ ನನ್ನ ನಗು ಇವತ್ತು ನಗ ಕರ್ಕೊಂಡು ಹೋ ಮರ ಅಣ್ಣ ಇನ್ನು ಜೀವನ ಪರ್ಯಂತ ಮನೆಯಾಗ ಕರ್ಕೊಂಡು ನನ್ನ ಅಳಸ್ಕೊಂಡಿರ್ತಾಳಕ್ಕೆ ಅದು ಸಂಸಾರ ಅಲ್ಲ ಅದಕ್ಕೆ ಅಣ್ಣ ತಮ್ಮ ತಂಗಿ ಎಲ್ಲರೂ ಒಂದು ಪ್ರೀತಿ ಮಾತಾಡ್ತಾರೆ ಏನಂತ ಗಂಡನ ಮನೆಗೆ ಹೋಗುವಾಗ ತಂಗಿ ಬೇಡ ತಂಗಿ ಕಣ್ಣಾಗ ನೀರ ಕೇಳ್ಬಾರ್ದು ತಂಗಿ ಬೇಡ ತಂಗಿ ಕಣ್ಣಾಗ ನೀರ ಕನ್ನಡ ನೀರ